ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ನಿಮಗೆ ಭಾವಗಳ ಬಗ್ಗೆ ಹೇಳಿಕೊಟ್ಟಿದ್ದೇನೆ, ಭಾವಗಳು ಹೇಗೆ ಕೆಲಸ ಮಾಡ್ತಾ ಇಲ್ಲೋ. ಇವತ್ತು ಸ್ವಲ್ಪ ನಾವು ಗ್ರಹಗಳ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಎಲ್ಲ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನೀವೇನಾದರೂ ನಿಮಗೆ ಜ್ಯೋತಿಷ್ಯ ಗೊತ್ತಿದೆ ಅಂತಾದಾಗ ನಾನು ಹೇಳಿದಂಥದ್ದು ಕೂಡಲೇ ಅರ್ಥ ಆಗುತ್ತೆ. ಜ್ಯೋತಿಷ್ಯ ಗೊತ್ತಿಲ್ಲ ಅನ್ನುವಾಗ ಸ್ವಲ್ಪ ಮಟ್ಟಿಗೆ ತ್ರಾಸ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ರೈಟ್ ತಾನೇ? ಓಕೆ. ನಾನು ಸೂರ್ಯ ಅಲ್ವಾ, ಸೂರ್ಯನಿಗೆ ಇಲ್ಲಿ ಸೂರ್ಯ ಮತ್ತು ಚಂದ್ರನಿಗೆ ಅಲ್ವಾ ಎಲ್ಲ ಪ್ಲಾನೆಟ್ಸ್ಗೂ ಒಂದೊಂದು ಮನೆ ಕೊಟ್ಟಿದ್ದಾರೆ ಅಲ್ವಾ. ಸೂರ್ಯ ಮತ್ತು ಚಂದ್ರನಿಗೆ ಒಂದೊಂದೇ ಮನೆ, ಬಾಕಿ ಎಲ್ಲದಕ್ಕೂ ಎರಡೆರಡು ಮನೆ ಇದೆ ಇದರಲ್ಲಿ. ಈ ಇದರಲ್ಲಿ ರಾಹುವಿಗೆ ಒಂದೇ ಮನೆ ಕೊಟ್ಟಿದ್ದಾರೆ, ಕೇತುವಿಗೆ ಒಂದೇ ಮನೆ, ಚಂದ್ರನಿಗೆ ಒಂದು ಮನೆ, ರವಿಗೆ ಒಂದು ಮನೆ. ಆನಂತರ ಎಲ್ಲ ಪ್ಲಾನೆಟ್ಸ್ಗೂ ಕೂಡ ಎರಡೆರಡು ಮನೆಯನ್ನು ಪರಾಶರ ಮುನಿ ಕೊಟ್ಟು ಬಿಟ್ಟಿದ್ದಾರೆ. ರೈಟಾ? ಸೊ ಅಲ್ಲಿಂದಲೇ ಎಲ್ಲವೂ ಕೂಡ ಆಗಬೇಕಂದ್ರೆ ಏನಾಗುತ್ತೆ, ನೀವು ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಷಯವನ್ನು ನೀವು ಟ್ರಿಗರ್ ಮಾಡಿದಾಗ ಇಲ್ಲಿ ಯಾವುದೋ ಒಂದು ಭಾವ ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತನ್ನಿಂದಾನೇ, ಆಟೋಮೆಟಿಕ್ಲಿ. ನೀವೇನು ಮಾತಾಡ್ತೀರಾ, ನಿಮ್ಮ ಆ್ಯಕ್ಟಿವಿಟೀಸ್ ಹೇಗಿದೆ, ನಿಮ್ಮ ಕರ್ಮ ಹೇಗಿದೆ, ಯಾರ ಜೊತೆ ಹೇಗಿರ್ತೀರಾ, ಮನೆಗೆ ಏನು ತರ್ತೀರಾ, ಎಲ್ಲಿಗೆ ಹೋಗ್ತೀರಾ, ನೀವೇನೇ ಮಾಡಿದ್ರು ಕೂಡ ಇದರಲ್ಲಿ ಒಂದು ಭಾವ ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಟ್ರಿಗರ್ ಮಾಡಬೇಕು ಅಷ್ಟೇ. ಸೊ 100% ಅದರಲ್ಲಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾತೋ ಒಳ್ಳೆಯದು ಯಾತೋ ಕೆಟ್ಟದು ಕೆಲವೊಮ್ಮೆ. ಓಕೆ, ಸೊ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ನಾನು ಹೇಳೋದಾದ್ರೆ ಸೂರ್ಯ. ಓಕೆ, ಸೂರ್ಯನನ್ನು ಚೆನ್ನಾಗಿಟ್ಕೊಂಡಾಗ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರ್ತದೆ. ನಿನ್ನೇನು ಹೇಳಿದ್ದೇನೆ, ಕರ್ಮ ಥಿಯರಿ ಹೇಗಪ್ಪ ಕೆಲಸ ಮಾಡ್ತದೆ, ಇಲ್ಲಿಂದ ಸ್ಟಾರ್ಟಾಗಿ ಅದು ಯಾವ ರೀತಿ ಹೋಗುತ್ತೆ ಅಲ್ವಾ, ಮೋಕ್ಷಕ್ಕೆ ಹೋಗಬೇಕಾದ್ರೆ ಎಲ್ಲಿಂದ ಎಲ್ಲಿಗೆಲ್ಲ ಹೋಗಬೇಕಾಗುತ್ತೆ. ಸೊ ಆ ರೀತಿಯಾಗಿ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಸೊ ಇದನ್ನು ಸ್ವಲ್ಪ ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ರೈಟ್ ತಾನೇ? ಏನೇ ಇದ್ರೂ ಕೂಡ ಕರ್ಮ ಅಂತ ಏನು ನೋಡಿ, ಕರ್ಮ ಥಿಯರಿ ಅದು ಬಹಳ ಅಕ್ಯುರೇಟಾಗಿ ಕೆಲಸ ಮಾಡೋದು. ನೀವು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೀರಾ ಅಲ್ವಾ, ಈ ಜನ್ಮದಲ್ಲಿ ಏನು ಮಾಡ್ತೀರಾ, ಹಿಂದಿನ ಜನ್ಮ ಏನು ಮಾಡಿದ್ದೀರಾ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಿಮ್ಮ ಜಾತಕದಲ್ಲಿ ಅಂತಹ ಪ್ಲಾನೆಟ್ಸ್ ಬಂದುಬಿಟ್ಟಿರ್ತದೆ. ಎಲ್ಲೊಂದು ಕಡೆ ಪ್ಲಾನೆಟ್ಸ್ ಎಲ್ಲ ನೀಚ ಆಗಿಬಿಟ್ಟಿದೆ, ಆಗ ನೀವು ಎಲ್ಲೊಂದು ಕಡೆ ಹೋದ ಜನ್ಮದಲ್ಲಿ ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತಹ ಕೆಲವು ವ್ಯವಹಾರಗಳಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಿದ್ದೀರಾ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಆ ಪ್ಲಾನೆಟ್ಸ್ ಬಂದು ನೀಚ ಆಗಿಬಿಟ್ಟಿದೆ ಅಂತ ಇಂಡಿಕೇಶನ್. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಶುಕ್ರ ಕನ್ಯಾ ರಾಶಿಯಲ್ಲಿ ಬಂದುಬಿಟ್ಟ, ಕನ್ಯಾ ರಾಶಿಯಲ್ಲಿ ಶುಕ್ರ ಬರುವಾಗ ಶುಕ್ರ ನೀಚ ಫಲವನ್ನು ಕೊಡ್ತಾನೆ. ಹಾಗಾದರೆ ಏನಾಯಿತು, ಹೋದ ಜನ್ಮದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಸುಂದರವಾದ ಪತ್ನಿಯನ್ನು ಪರಮಾತ್ಮ ದಯಪಾಲಿಸಿದ್ದ, ಬಟ್ ಅವರಿಗೆ ತುಂಬಾ ನೀವು ತೊಂದರೆ ಕೊಟ್ಟುಬಿಟ್ರಿ, ಅವ್ರಿಗೆ ಇರಿಟೇಟ್ ಮಾಡಿಬಿಟ್ರಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ನಿಮ್ಮಿಂದ ಆಗಿಲ್ಲ, ಅದಕ್ಕೆ ಈ ಜನ್ಮದಲ್ಲಿ ಶುಕ್ರ ನೀ ಚೆನ್ನಾಗಿ ಬಿಡ್ತಾನೆ. ಶುಕ್ರ ನೀ ಚೆನ್ನಾಗಿ ಬಿಟ್ಟಾಗ ಏನಾಗುತ್ತೆ, ಈ ಜನ್ಮದಲ್ಲಿ ಸಿಗುವಂಥ ಪತ್ನಿ ನಿಮ್ಮ ಮಾತನ್ನಂತೂ ಖಂಡಿತ ಕೇಳುವುದಿಲ್ಲ, ಅಲ್ಲಿ ಏನು ಮಾಡಿದ್ದೀರಾ ಅದನ್ನು ವಾಪಸ್ ಕೊಡಲಿಕ್ಕೆ ಬಂದಿರ್ತಾಳೆ. ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ವಾ, ಸುಮ್ಮನೆ ಅಂತೂ ಬರುವುದಿಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಈ ರೀತಿಯಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ರೈಟಾ? ಆನಂತರ ಎಲ್ಲೊಂದು ಕಡೆ ಸೌಂದರ್ಯಯುಕ್ತವಾದ ಹೆಣ್ಣನ್ನು ನಿಮಗೆ ಕೊಟ್ಟಿರ್ತಾರೆ ಹೋದ ಜನ್ಮದಲ್ಲಿ, ಈ ಜನ್ಮದಲ್ಲಿ ಯಾವುದು ಕೂಡ ಇರಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಓಕೆನಾ? ಅದೇ ರೀತಿ ಶನಿ ನೀಚನಾಗಿಬಿಟ್ಟ, ಶನಿ ನೀಚನಾದಾಗ ಕೂಡ ಇದೇ ಪರಿಸ್ಥಿತಿ ಆಗುವಂಥದ್ದು. ಎಲ್ಲೊಂದು ಕಡೆ ನಿಮಗೆ ಒಂದು ಒಳ್ಳೆ ಕೆಲಸ ಇತ್ತು, ಒಳ್ಳೆ ರೀತಿಯಲ್ಲಿ ನೀವು ಹೋಗ್ತಾ ಇದ್ರೆ, ಬಟ್ ಆ ಕೆಲಸವನ್ನು ದುರುಪಯೋಗ ಮಾಡ್ಕೊಂಡು, ಲಂಚ ಪಡ್ಕೊಂಡು ದುರುಪಯೋಗ ಮಾಡ್ಕೊಂಡು, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಏನಾಯಿತು, ಶನಿ ನೀಚನಾಗಿ ಬಿಡ್ತಾನೆ, ಮೇಷರಾಶಿಗೆ ಬಂದುಬಿಡ್ತಾನೆ, ಶನಿ ನೀಚನಾಗಿ ಬಿಡ್ತಾನೆ, ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ರೈಟ್ ತಾನೆ? ಅದೇ ರೀತಿ ಸೂರ್ಯ ನೀಚನಾಗ್ತಾನೆ ತುಲಾರಾಶಿಯಲ್ಲಿ. ಓಕೆ, ತುಲಾರಾಶಿಯಲ್ಲಿ ಸೂರ್ಯ ನೀಚನಾದಾಗ ಎಲ್ಲೊಂದು ಕಡೆ ಹೋದ ಜನ್ಮದಲ್ಲಿ ಒಳ್ಳೆ ಅಧಿಕಾರ ಇತ್ತು ನಿಮಗೆ, ಭಗವಂತ ಒಳ್ಳೆ ಅಧಿಕಾರ ಕೊಟ್ಟಿದ್ದ, ಬಟ್ ಅದನ್ನು ದುರುಪಯೋಗ ಮಾಡ್ಕೊಂಡ್ರಿ ನೀವು, ನಿಮಗೆ ಅಧಿಕಾರ ನಡೆಸಲಿಕ್ಕೆ ಆಗಲಿಲ್ಲ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ಒಂದಷ್ಟು ಜನಕ್ಕೆ ಏನು ಹೆಲ್ಪನ್ನು ಮಾಡಲಿಕ್ಕೆ ಹೋಗಲಿಲ್ಲ, ನೀವು ನಿಮ್ಮ ಸ್ವಾರ್ಥವನ್ನು ನೋಡ್ಕೊಂಡು ಈಗ ಸೂರ್ಯ ನೀ ಚೆನ್ನಾಗಿಬಿಟ್ಟೆ, ಏನು ಮಾಡ್ತೀರ ಈಗ? ರೈಟಾ? ಇಂಥ ಪರಿಸ್ಥಿತಿ. ಓಕೆ, ಸೊ ಎಲ್ಲದಕ್ಕೂ ಕೂಡ ಕಾರಣ ಇದೆ, ಯಾಕೆ ಹಾಗೆ ಆಯಿತು ಅಲ್ವಾ. ಈಗ ಒಂದು ಉಚ್ಚ ಥರ ಪ್ಲಾನೆಟ್ ಬಂದುಬಿಟ್ಟಿದೆ, ಈಗ ನಿಮ್ಮ ಜಾತಕದಲ್ಲಿ ಸೂರ್ಯ ಉಚ್ಚನಾಗಿಬಿಟ್ಟ, ಮೇಷರಾಶಿಯಲ್ಲಿ ಉಚ್ಚನಾಗ್ತಾನೆ ಸೂರ್ಯ. ಓಕೆ, ಈ ರಾಶಿಯಲ್ಲಿ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗಿಬಿಡ್ತಾನೆ, ಉಚ್ಚ ಫಲವನ್ನು ಕೊಡ್ತಾನೆ. ರೈಟ್ ತಾನೆ? ಓಕೆ, ಸೊ ಯಾವಾಗ ಆ ಪರಿಸ್ಥಿತಿ ಇರ್ತದೆ, ಎಣಿಸ್ಕೊಳ್ಬೇಕು, ಎಲ್ಲೊಂದು ಕಡೆ ಹೋದ ಜನ್ಮದಲ್ಲಿ ನಿಮ್ಮ ಒಂದು ಅಧಿಕಾರ ಕ್ಷೇತ್ರವನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಈ ಜನ್ಮದಲ್ಲಿ ಕೂಡ ನಿಮಗೆ ಅಧಿಕಾರ ಸಿಗ್ಬೋದು ಅಂತ ಇಂಡಿಕೇಶನ್. ಅದು ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಅರ್ಥ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಅಲ್ವಾ. ನೀವೇನೇ ಮಾಡಿದ್ರು ಕೂಡ ಒಂದು ಕಡೆ ಅಂತೂ ಅದರ ರಿಸಲ್ಟ್ ಅಂತೂ ಬಂದೇ ಬರ್ತದೆ. ಒಳ್ಳೇದು ಮಾಡ್ತೀರಾ, ಕೆಟ್ಟದ್ದು ಮಾಡ್ತೀರಾ, ನಿಮಗೆ ಬಿಟ್ಟದು. ರೈಟ್ ತಾನೆ? ಓಕೆನಾ? ಸೊ ಏನು ಬೇಕಾದರೂ ಮಾಡ್ಕೊಳ್ಳುವಂಥ ಒಂದು ಅಧಿಕಾರವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ, ನಾವು ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರ್ತದೆ. ರೈಟ್ ತಾನೆ? ಓಕೆ, ಸೂರ್ಯ. ಓಕೆ, ಸೂರ್ಯನಿಗೆ ಐದನೇ ಮನೆಯನ್ನು ಕೊಟ್ಟಿದ್ದಾರೆ. ರೈಟ್ ತಾನೆ? ಸಿಂಹರಾಶಿಯಲ್ಲಿ ಸೂರ್ಯ ಇರ್ತಾರೆ, ಸೂರ್ಯನ ಸ್ವಂತ ಮನೆ ಸೂರ್ಯ. ಓಕೆ, ಲಗ್ನದಲ್ಲಿ ಆತ ಉಚ್ಚನಾಗಿಬಿಡ್ತಾನೆ ಸೂರ್ಯ, ಆನಂತರ ಐದನೇ ಮನೆಯಲ್ಲಿ ಆತ ಸ್ವಗೃಹಿ ಆಗಿಬಿಡ್ತಾನೆ, ಆತನದ್ದೇ ಮನೆ. ಆನಂತರ ಸಪ್ತಮದಲ್ಲಿ ಬಂದಾಗ ಅಂದರೆ ಸೂರ್ಯ ಮುಳುಗುವ ಜಾಗ, ಓಕೆ, ಅಲ್ಲಿ ತುಲಾರಾಶಿಯಲ್ಲಿ ಬಂದು ಸೂರ್ಯ ನೀಚನಾಗಿಬಿಡ್ತಾನೆ. ರೈಟ್ ತಾನೆ? ಓಕೆ, ಇದು ಮೂರು ಇದರಲ್ಲಿ ಕೂಡ. ಓಕೆ, ಅದೇ ರೀತಿ ಸೂರ್ಯ ವಿಶೇಷವಾಗಿ ಪಂಚಮದ ಭಾವ, ಆತನಿಗೆ ಅದು ಸ್ವಂತ ಮನೆ, ಆತನ ಓನ್ ಹೌಸ್ ಅದು ಏನೇ ಇದ್ದರೂ ಕೂಡ. ರೈಟ್ ತಾನೆ? ಸೊ ಹಾಗಾದರೆ ಈ ಸೂರ್ಯನ ಅಟ್ರಿಬ್ಯೂಟ್ಸ್ ಏನಿರ್ತದೆ? ಸೂರ್ಯ ಬಂದು
ಪಿತೃಕಾರಕ, ಸೂರ್ಯ ಬಂದು ಆತ್ಮಕಾರಕ ಅಲ್ವಾ. ಈಗ ನಾವು ಎಲ್ಲಿ ಇದ್ದೇವೆ, ನಮ್ಮನ್ನು ಯಾರಾದರೂ ಗಮನಿಸಬೇಕು, ಯಾರಾದರೂ ನೋಡಬೇಕು ಅಥವಾ ನಮ್ಮ ಮೇಲೆ ಫೋಕಸ್ ಬೀಳಬೇಕಂದ್ರೆ ಸೂರ್ಯ ಚೆನ್ನಾಗಿ ಕೆಲಸ ಮಾಡಬೇಕು. ಆಗೇನಾಗುತ್ತೆ, ನಿಮ್ಮಲ್ಲಿ ಏನು ಪ್ರತಿಭೆ ಉಂಟು ಒಂದಷ್ಟು ಜನಕ್ಕೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೋಷಿಯಲ್ ಕನೆಕ್ಷನ್ ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಸೂರ್ಯನ ಪಾರ್ಟ್ ಬಂದು ನಿಮಗೆ ಪೂರ್ವದ ದಿಕ್ಕು, ಪೂರ್ವದ ದಿಕ್ಕು ಬಂದು ಸೂರ್ಯನಿಗೆ ಸಂಬಂಧಪಟ್ಟಂಥ ಪಾರ್ಟ್ ಆಗಿದೆ. ಯಾವಾಗ ಪೂರ್ವ ದಿಕ್ಕು ಪ್ರಾಬ್ಲಮ್ಗಳಿಗಾಯಿತು, ಟಾಯ್ಲೆಟ್ ಬಂದುಬಿಡ್ತು, ಬಾತ್ರೂಮ್ ಬಂದುಬಿಡ್ತು, ಡಂಪ್ ಮಾಡ್ಕೊಂಡ್ರಿ, ಆ ಪಾರ್ಟನ್ನು ಏನಾದರೂ ಕೊಳಚೆ ನೀರನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಇನ್ನೇನೋ ಮಾಡಿಬಿಟ್ರಿ ಅಂದಾಗ ಸೂರ್ಯ ನಿಮ್ಮ ಜಾತಕದಲ್ಲಿ ಕೆಟ್ಟೋಗ್ಬಿಟ್ಟ ಅಥವಾ ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಸೂರ್ಯ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ, ಆರೋಗ್ಯದ ಸಮಸ್ಯೆಗಳನ್ನು ಆತ ಕ್ರಿಯೇಟ್ ಮಾಡ್ತಾ ಇದ್ದಾನಂತಲೇ ಇಂಡಿಕೇಷನ್ ಅದು. ಸೊ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ರೈಟ್ ತಾನೆ. ಸೂರ್ಯ ವಿಶೇಷ ಇದು ಗೋಧಿ, ಓಕೆ. ಗೋಧಿ ಏನುಂಟು, ಅದು ಸೂರ್ಯನ ಧಾನ್ಯ. ಬೇರೆ ಧಾನ್ಯಗಳು ಕೂಡ ಸೂರ್ಯನದ್ದೇ, ಬಟ್ ಬೇರೆ ಧಾನ್ಯಕ್ಕೆ ಹೇಳಿದಂತೂ ಗೋಧಿ ಮಾತ್ರ. ಗೋಧಿ ಮತ್ತು ವೀಟ್, ವೀಟ್ ಅಂದರೆ ಈ ಗೋಧಿ, ಗೋಧಿ ಅನಂತರ ನಮ್ಮ ಬ್ಲ್ಯಾಕ್ ರೈಸ್ ಏನುಂಟು ಅಂದರೆ ನಮ್ಮ ಕುಚ್ಚಲಕ್ಕಿ ಏನುಂಟು, ಕುಚ್ಚಲಕ್ಕಿ ಅಂದ್ರೆ ಅದು ಕೂಡ ಯಾವುದು, ಅದು ಸೂರ್ಯನಿಗೆ ಸಂಬಂಧ. ಅಂದರೆ ಅದು ಬೇಸ್ ಲೆವೆಲಲ್ಲಿ ವರ್ಕ್ ಆಗುತ್ತೆ. ಬೇಸ್ ಲೆವೆಲ್ ಅಂದರೆ ನಾವು ಪ್ರಾಥಮಿಕ ಹಂತದಲ್ಲಿ ಅದನ್ನು ಉಪಯೋಗ ಮಾಡ್ಕೊಳ್ತೇವೆ. ಗೋಧಿಯನ್ನು ಪ್ರಾಥಮಿಕ ಹಂತದಲ್ಲಿ ಉಪಯೋಗ ಮಾಡ್ಕೊಳ್ತೇವೆ, ಚಪಾತಿ ಮಾಡಿ ತಿಂತಾ ಇರ್ತೇವೆ. ಪ್ರಾಥಮಿಕ ಹಂತದಲ್ಲಿ ಅದು ಬೇಕೇ ಬೇಕು. ಕುಚ್ಚಲಕ್ಕಿ ಕೂಡ ನಮಗೆ ಇಲ್ಲಿ ನಮಗೆ ದಕ್ಷಿಣ ಭಾರತಕ್ಕೆ ಕುಚ್ಚಲಕ್ಕಿ ಅಂದು ನಮಗೆ ಬೇಕೇ ಬೇಕು. ರೈಟ್ ತಾನೆ, ಓಕೆನಾ. ಸೊ ಅದಕ್ಕೋಸ್ಕರ ಅದಕ್ಕೆ ಸೂರ್ಯನ ಕಾರಕತ್ವ, ನಿಮ್ಮ ಕುಚ್ಚಲಕ್ಕಿಗೆ ಕೂಡ ಸೂರ್ಯನ ಕಾರಕತ್ವ, ಗೋಧಿಗೆ ಕೂಡ ಸೂರ್ಯನ ಕಾರಕತ್ವ ಇರುವಂಥದ್ದು. ಅಂದರೆ ಬೇಸ್ ಲೆವೆಲಲ್ಲಿ ಯಾವುದನ್ನು ಉಪಯೋಗ ಮಾಡ್ಕೊಳ್ತಾರೆ ಅದೆಲ್ಲವೂ ಕೂಡ ಸೂರ್ಯನಿಗೆ ಸಂಬಂಧಪಟ್ಟದ್ದೇ ಆಗಿರ್ತದೆ. ಇನ್ನು ಯಾವುದರ ಒಂದು ವಿಚಾರದ ಕೋರ್ ಅಂತ ಏನಿರ್ತದೆ ಅಥವಾ ಅದರ ಒಳಗಡೆ ಹೋಗುವಂಥ, ಈಗ ಕಂಪ್ಯೂಟರ್ನ ತೆಗೆದುಕೊಂಡು CPU ಅಂತ ಏನಿರ್ತದೆ ಅದು ಬಂದು ಅದರ ಕೋರ್ ಆಗಿರ್ತದೆ, ಅದು ಕೂಡ ಸೂರ್ಯನೇ ಆಗಿರ್ತಾನೆ. ನಮ್ಮ ದೇಹದಲ್ಲಿ ಹೇಗೆ ಆತ್ಮಕಾರಕ ಸೂರ್ಯನಾಗಿರ್ತಾನೆ, ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅದರ ಕೋರ್ ಅಂತ ಏನುಂಟು ಅದು ಸೂರ್ಯನಾಗಿರ್ತಾನೆ ವಿಶೇಷ ರೀತಿಯಲ್ಲಿ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ, ಹಲೋ ಸರ್, ನಮಸ್ತೆ. ಸಾಯಿರಾಮ್, ಸಾಯಿರಾಮ್, ಸಾಯಿರಾಮ್. ಸಾಯಿರಾಮ್ ಯಾರು ಮಾತಾಡ್ತಾ ಇದ್ದೀರಿ ಸರ್? ಎಲ್ಲಿಂದ? ರೋಹಿತ್ ಶೆಟ್ಟಿ ಅಂತ. ಮಂಗಳೂರಿಂದ. ಮಂಗಳೂರಿಂದ? ಹಾ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆನೆ. ನಿಮ್ಮ ಹುಟ್ಟಿದ ದಿನಾಂಕ? ನನ್ನ ಬಗ್ಗೆನೆ, ನನ್ನ ಬಗ್ಗೆನೆ. ಆಯ್ತು ಸರ್, ನಿಮ್ಮ ಹುಟ್ಟಿದ ದಿನಾಂಕ? 6/10/1994. ಸಮಯ ಹೇಳಿ ಸರ್. ಬೆಳಿಗ್ಗೆ 4:44. ಹುಟ್ಟಿದಲ್ಲಿ ಸರ್? ಮುಲ್ಕಿ, ಮುಲ್ಕಿ. ಮಹಾರಾಜಸ್ಥಾನ ಉಂಟಲ್ಲ. ನಕ್ಷತ್ರ ಯಾವ್ದು ಸರ್ ನಿಮ್ದು? ಚಿತ್ರ ನಕ್ಷತ್ರ, ಕನ್ಯಾರಾಶಿ. ಚಿತ್ತಾ ನಕ್ಷತ್ರ ಕನ್ಯಾರಾಶಿ, ರೈಟ್ ತಾನೆ, ಓಕೆನಾ. ಚಿತ್ತಾ ನಕ್ಷತ್ರ ಕನ್ಯಾರಾಶಿ, ನೋಡ ಜಾತಕ ಏನಿದೆ, ಗುರುದೇಶ ನಡೀತಾ ಉಂಟು ಸದ್ಯಕ್ಕೆ ನಿಮಗೆ, ರೈಟಾ? ಓಕೆ, ನಿಮಗೆ ಗೊತ್ತಿದೆ ಹಾಗಾದರೆ ಅಲ್ವಾ, ಏನು ತೊಂದರೆ ಇಲ್ಲ. ಓಕೆ, ನೋಡೋಣ ಏನಾಗುತ್ತೆ ಇದರಲ್ಲಿ. ಓಕೆ, ಓಕೆ. ಪ್ರಶ್ನಾಕಾಲದಲ್ಲಿ ಏನಪ್ಪ ಅವ್ರದ್ದು, ಪ್ರಶ್ನಾಕಾಲದಲ್ಲಿ ಇದರಲ್ಲಿ ಕಾರ್ಯಕ್ಷೇತ್ರದ ಬಗ್ಗೆ ಸೂಚನೆ ಕೊಡ್ತಾ ಉಂಟು ಸರ್. ಕಾರ್ಯಕ್ಷೇತ್ರ ಮತ್ತು ಪ್ರಯಾಣದ ಬಗ್ಗೆ ಸೂಚನೆ ಕೊಡ್ತಾ ಉಂಟು, ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ಏನು ಸರ್ ಕೇಳಿಸಲ್ಲ, ಪ್ರಶ್ನೆ ಮಾಡಿ ಸರ್. ನೀವೇ ಕೆಲಸ ಸಿಗ್ತಾ ಇಲ್ಲ. ಹಾಂ, ಓಕೆ. ಅಲ್ಲಿ TV ನೋಡ್ಕೊಂಡು ಮಾತಾಡಿದರೆ ಕೆಲಸ ಇನ್ನೂ ಸಿಗೋದಿಲ್ಲ. ಈಗ ಸಿಗ್ಬೋದು, ಎಲ್ಲೋ ಒಂದು ಕಡೆ ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿದರೆ ಕೆಲಸ ಸಿಗೋದು. ಯಾಕಂದರೆ ನಾನು ಹೇಳ್ತಾ ಇದ್ದೇನೆ, ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಥವಾ ಅದನ್ನು ಕೇಳಿಸ್ಕೊಳ್ತಾ ಇಲ್ಲ, TV ನೋಡ್ತಾ ಇದ್ದೀರಾ, ಆಗೇನಾಗುತ್ತೆ ಅದಕ್ಕೇ ಕೆಲಸ ಸಿಗಲ್ಲ. ಅದರ ಅರ್ಥ ಏನು ಅಂದರೆ ಬೇಸ್ ಲೆವೆಲೇ ಸರಿ ಇಲ್ಲ ಅಂತ ಇದೆ. ಎಲ್ಲೊಂದು ಕಡೆ ಬೇಸ್ ಲೆವೆಲ್ ಏನುಂಟು ನಿಮಗೆ ಅಥವಾ ಏನು ಕಲ್ತಿದ್ದೀರಾ ಅಥವಾ ಯಾವ ಕೆಲಸಕ್ಕೆ ರೆಡಿಯಾಗಿರ್ತಾರೆ ಅದರ ಬೇಸ್ ಲೆವೆಲ್ ಸರಿ ಇಲ್ಲ, ಅದರ ಬಗ್ಗೆ ಜ್ಞಾನ ಕಡಿಮೆ ಉಂಟು ಅಂತ ಇಂಡಿಕೇಷನ್ ಅದು. ಆ ಜ್ಞಾನವನ್ನು ಬೆಳೆಸ್ಕೊಳ್ಳಿ, ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ, ಏನು ಡೌಟ್ ಇಲ್ಲ. ಬಟ್ ಪ್ರಶ್ನಾಕಾಲದಲ್ಲಿ ಪ್ರಯಾಣ ಮತ್ತು ಕೆಲಸ ಇದಿಷ್ಟು ಬಂದಿದೆ, ಅದನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಸಣ್ಣ ರೆಮಿಡಿ ಮಾಡ್ಕೊಳ್ಳಿ ನಾನು ಹೇಳಿರುವಂಥದ್ದು. ಏನು ಸರ್? ಹಿಂದಿನ ಜನ್ಮದ ಸಮಸ್ಯೆ ಏನಾದರೂ ಇದೆ, ಅಲ್ಲಿ ಬೆಂಗಳೂರಿಗೆ ಹೋಗ್ಬೇಕು, ಅದನ್ನು ಮಾಡಿಸ್ಬೇಕು ಅಂತ ಏನಾದರೂ ಉಂಟಾ? ಏನು ಸರ್, ಬೆಂಗಳೂರಿಗೆ ಹಿಂದಿನ ಜನ್ಮದ ಸಮಸ್ಯೆ ಏನಾದರೂ ಉಂಟಾ? ಹಿಂದಿನ ಜನ್ಮದ ಸಮಸ್ಯೆ ಒಂದು ಸೈಡಲ್ಲಿ ಇರಲಿ ಸರ್, ಈಗ ನಾನು ಹೇಳಿದ್ದನ್ನು ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಓಕೆ, ಹಿಂದಿನ ಜನ್ಮದ ಸಮಸ್ಯೆ ಇರ್ತದೆ ಇರುವುದಿಲ್ಲ ಅದು ಮಾತು ಬೇರೆ. ಹಿಂದಿನ ಜನ್ಮ ಸಮಸ್ಯೆ ಇಲ್ಲದೆ ನೀವೀಗ ಬರ್ತೀರಾ ಇಲ್ಲಿಗೆ? ಬರಲಿಕ್ಕೆ ಚಾನ್ಸೇ ಇಲ್ಲಲ್ಲ, ಅದನ್ನು ತೀರಿಸ್ಲಿಕ್ಕೇ ಬಂದಿರ್ತೀರಾ? ನಿಮಗೆ ಹಿಂದಿನ ಜನ್ಮದ ಬಗ್ಗೆ ಇಂಟ್ರೆಸ್ಟ್ ತುಂಬ ಜಾಸ್ತಿ ನನಗೆ. ಆಯ್ತು ಸರ್. ಸೊ ಅದನ್ನು ಹಿಂದಿನ ಜನ್ಮದ ಬಗ್ಗೆ ಅಲ್ಲಿ ಥೆರಪಿ ಕೊಡುವವರು ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳಿಸ್ಕೊಳ್ಳಿ, ಅವ್ರು ಹಿಂದಿನ ಜನ್ಮದ ಬಗ್ಗೆ ನಿಮಗೆ ಹೇಳಿ ಹೇಳ್ತಾರೆ. ರೈಟ್ ತಾನೆ? ನನಗೆ ಹಿಂದಿನ ಜನ್ಮದ ಹೇಳಲಿಕ್ಕೆ ಕೂತ್ರೆ ನನ್ನ ಒಂದು ಎಪಿಸೋಡ್ ನಿಮಗೆ ಬೇಕಾಗುತ್ತೆ, ಓಕೆನಾ? ಸೊ ನಾನು ಹೇಳಿದಂಥ ಸಣ್ಣ ರೆಮಿಡೀಸನ್ನು ಮಾಡ್ಕೊಳ್ಳಿ ಸರ್. ನಿಮಗೆ ಕೆಲಸ ಸಿಗುವಂಥ ಯೋಗ ಭಾಗ್ಯ ಜಾಸ್ತಿ ಆಗುತ್ತೆ, ಟ್ರಾವೆಲಿಂಗ್ ಮಾಡುವಂಥ ಯೋಗ ಭಾಗ್ಯ ಜಾಸ್ತಿ ಆಗುತ್ತೆ. ಸ್ವಲ್ಪ ತೊಗರುಬೇಳೆ, ಪ್ರತಿದಿನ ತೊಗರುಬೇಳೆ ಒಂದು ಹಿಡಿ ತೊಗರುಬೇಳೆಯಿಂದ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಇದನ್ನು ಮಾಡೋದ್ರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಗುರುದೇಶ ನಡೀತಾ ಉಂಟು, ಗುರು ಚೆನ್ನಾಗಿದ್ದಾನೆ. ಬಟ್ ಗುರು ಚೆನ್ನಾಗಿದ್ದಾಗ ಏನಾಗುತ್ತೆ, ಗುರು ಇದ್ರೆ ಮೂರನೇ ಮನೆಯಲ್ಲಿದ್ದಾನೆ, ಏನಾಗುತ್ತೆ, ನಿಮ್ಮಲ್ಲಿ ಆ ಒಂದು ಕೆಪಬಿಲಿಟಿ ಇಲ್ಲ, ಮಕ್ಕಳಾಟಿಗೆ ಜಾಸ್ತಿ ಅಂತ ಉಂಟು. ಆ ಮಕ್ಕಳಾಟಿಗೆಯನ್ನು ಬಿಟ್ಟುಬಿಡಿ ಅಂತ ಹೇಳ್ತೇನೆ. ಆನಂತರ ಮನೆಯಿಂದ ದೂರ ಹೋಗಿ ಕೆಲಸ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಾನು ಹೇಳಿದಂಥ ರೆಮಿಡಿಯನ್ನು 48 ದಿನ ಪೂರ್ತಿ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಳ್ಳೇದಾಗಲಿ ಸರ್, ಓಕೆನಾ?
ಓಕೆ, ಒಳ್ಳೆದಾಗ ಸರ್ ಹೋಗಿ ಬಂದು ಕರೆ ಮಾಡೋದಕ್ಕೆ ತುಂಬ ತುಂಬ ಜನ್ಮ ತುಂಬ ತುಂಬ ಧನ್ಯವಾದಗಳು. ಹಿಂದಿನ ಜನ್ಮದೊಂದು ಪ್ರಾಬ್ಲಮ್ ಇರೋದೇ ಇರ್ತದೆ, ಮತ್ತೆ ಮನುಷ್ಯರಾಗಿ ಬಂದದ್ದೇ ಅದಕ್ಕೆಲ್ಲ ಸಮಸ್ಯೆ ಅನುಭವಿಸೋದು, ರೈಟಾ? ಓಕೆನಾ? ಸೊ ನಾನು ಯಾವಾಗ ಫೋನ್ ಮಾಡುವಾಗ ದಯವಿಟ್ಟು ಟಿವಿ ವಾಲಿ ಮ್ಯೂಟ್ ಮಾಡಿ, ಅಲ್ಲಿ ಒಳಗಿಂದ ಹೇಳಿರ್ತಾರೆ ಟಿವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿ, ಡೀಟೇಲ್ಸ್ ರೆಡಿ ಮಾಡಿಟ್ಕೊಳ್ಳಿ, ಒಳ್ಳೆ ಪ್ರಶ್ನೆಗೆ ನೀವೇನು ಕೂಡ ಮಾಡಲ್ಲ. ಸೊ ಹಾಗೆ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ರೈಟ್ ತಾನೆ? ಓಕೆನಾ? ನನಗೆ ನಿಮ್ಮ ಮನೆಯಲ್ಲೇ ಆಗಲಿ ನನ್ನ ಮನೆಯಲ್ಲಿ ಇಲ್ಲ ತಾನೆ ಆನ್ ಏರ್ ಇದ್ದೇನೆ, ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಂಡೆ. ತುಂಬ ಚೆನ್ನಾಗಿದೆ, ನನಗೆ ಒಳ್ಳೆ ರೀತಿಯಲ್ಲಿ ಆನ್ಸರ್ ಮಾಡಲಿಕ್ಕೆ ಬರಬೇಕಾದಲ್ಲ, ಆನ್ಸರ್ ಮಾಡಬೇಕು ನಾನು, ತುಂಬ ಚೆನ್ನಾಗಿ ಆನ್ಸರ್ ಮಾಡಬೇಕು, ಆನ್ಸರ್ ಮಾಡಬೇಕಾದ್ರೆ ನೀವು ಅದಕ್ಕೆ ಸಹಕಾರ ಕೊಡಬೇಕಾಗುತ್ತೆ, ಆಗ ನಾನು ಆನ್ಸರ್ ಮಾಡ್ಬೋದು, ರೈಟ್ ತಾನೆ? ಓಕೆನಾ? ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಓಕೆ ರವಿ, ಏನಪ್ಪ ಮಾಡ್ತಾನೆ ರವಿ ವಿಶೇಷ ರೀತಿಯಲ್ಲಿ ಅಲ್ವಾ? ಯಾವುದೇ ವಿಷಯದ ಕೋರ್ ಅಂತ ಏನು ಅದು ರವಿಗೆ ಸಂಬಂಧಪಟ್ಟದ್ದು ಅಲ್ವಾ? ಹೃದಯ ರವಿಗೆ ಸಂಬಂಧಪಟ್ಟದ್ದು, ಕೇಸರಿ ಬಣ್ಣ, ಇಂಜಿನ್, ಯಾವುದರ ತಿರುಳು, ಕೋರ್ ಆಫ್ ಎನಿಥಿಂಗ್ ಅಂದರೆ ಯಾವುದೇ ವಿಷಯದ ಕೋರ್ ಅಂತ ಏನು ಅದು ರವಿಗೆ ಸಂಬಂಧಪಟ್ಟದ್ದು. ಆಸ್ಪತ್ರೆ ಇರ್ಬೋದು, ವೈದ್ಯರು ಇರ್ಬೋದು, ಔಷಧಗಳಿರ್ಬೋದು, ಎಲ್ಲವೂ ಕೂಡ ರವಿಗೆ ಸಂಬಂಧಪಟ್ಟದ್ದು. ಸರ್ಕಾರ ಏನು ರವಿಗೆ ಸಂಬಂಧಪಟ್ಟದ್ದು, ಸರ್ಕಾರದ ಕಟ್ಟಡಗಳು ರವಿಗೆ ಸಂಬಂಧಪಟ್ಟದ್ದು, ರೈಟಾ? ಬ್ಯಾಂಕ್ ವ್ಯವಸ್ಥಾಪಕ ಮೇಲಾಧಿಕಾರಿ, ಚಿನ್ನ ಮತ್ತು ಹಿತ್ತಾಳೆ ಮತ್ತು ಚಿನ್ನ ಅಂತ ಏನು ಅದೆಲ್ಲವೂ ಕೂಡ ರವಿಗೆ ಸಂಬಂಧಪಟ್ಟ. ಚಿನ್ನ ಅಂದರೆ ಅದರಲ್ಲಿ ಪ್ಯೂರ್ ಚಿನ್ನ, ಓಕೆನಾ? ಹಿತ್ತಾಳೆ ಎಲ್ಲ ತಾಮ್ರ, ಓಕೆ? ಚಿನ್ನ ಅಂತ ಏನು ಚಿನ್ನದಲ್ಲಿ ಏನೋ ಒಂದು ಮಿಕ್ಸಪ್ ಬರುತ್ತೆ, ಅದು ಬಿಟ್ಟು ಅದು 24 ಕ್ಯಾರೆಟ್ ಗೋಲ್ಡ್ ಉಂಟಲ್ವಾ, ಅದು ಮಾತ್ರ ಸೂರ್ಯ, ಬಾಕಿ ಆಗುವುದಿಲ್ಲ, ಬಾಕಿ ಎಲ್ಲ ಗುರು, ಓಕೆನಾ? ಹಿತ್ತಾಳೆ ಅಂದರೆ ಗುರು, ತಾಮ್ರ ಅಂದರೆ ಸೂರ್ಯ. ಏನೇ ಇದ್ರೂ ಕೂಡ ನಿಮ್ಮನೇಲಿ ತಾಮ್ರದ ಸಾಮಾನು ಹಾಕಿಬಿಟ್ಟಿದ್ದೀರ, ಅಲ್ಲಿ ಸೂರ್ಯ ಬಂದುಬಿಟ್ಟ ಅಂತ ಅರ್ಥ. ಇಲ್ಲೊಂದು ಕಡೆ ಸೂರ್ಯನ ಒಂದು ಇರುವಿಕೆ ಅಲ್ಲಿ ಉಂಟು, ಅದು ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಕೂಡ ಮಾಡ್ಬೋದು. ಅದಕ್ಕೋಸ್ಕರ ನೋಡ್ಕೊಳ್ಬೇಕು ನೀವು ಮನೆಯಲ್ಲಿ ಏನಿಟ್ಟಿದ್ದೀರ ಏನಿಲ್ಲ ಅಂತ, ಓಕೆನಾ? CPU ಅಂದರೆ CPU ಅಂದರೆ ನಿಮ್ಮ ಕಂಪ್ಯೂಟರ್ಲಿ ಬರುವಂಥ CPU ಅಂದರೆ ಅದು ಬಂದು ನಿಮ್ಮ ಸೂರ್ಯ, ಓಕೆ? ಬಲಗಣ್ಣು ಬಂದು ಸೂರ್ಯ, ರೋಗ ನಿರೋಧಕ ಶಕ್ತಿ ಬಂದು ಸೂರ್ಯ, ರಕ್ತ ಸೂರ್ಯ, ಓಕೆ? ಆನಂತರ ನಿಮ್ಮ ಇದು ಏನು ಹೇಳ್ತಾರೆ ಎಲುಬು ಅಂತ ಏನೋ ಏನು ಬೆಳೆಯುತ್ತೆ ಅದು ಸೂರ್ಯ, ಬೆಳಿಲಿಕ್ಕೆ ಸೂರ್ಯನ ಅವಶ್ಯಕತೆ ಬೇಕೇ ಬೇಕು, ರೈಟ್ ತಾನೆ? ಸರ್ವಾಧಿಕಾರಿಗಳು ಸೂರ್ಯ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಎಲ್ಲ ಆಹಾರಗಳು ಕೂಡ ಸೂರ್ಯನಿಗೆ ಸಂಬಂಧಪಟ್ಟಿದೆ, ಓಕೆ? ಈಗ ಸೂರ್ಯನ ಕಾರಕತ್ವಗಳು ಬಹಳಷ್ಟು ಇವೆ ಇದರಲ್ಲಿ, ಇಷ್ಟಂತೂ ಸಾಕು ನಿಮಗೆ, ಇದನ್ನಂತೂ ಇಟ್ಕೊಳ್ಳಿ. ಬಟ್ ಒಂದಂತೂ ಸ್ಪಷ್ಟ, ಯಾವಾಗ ನೀವು ಸೂರ್ಯನ ಧ್ಯೇಯಗಳನ್ನು ಫಾಲೋ ಮಾಡ್ತೀರಾ ಅಂದರೆ ಸೂರ್ಯನ ದೇಹಗಳಿಗೆ ಸಂಬಂಧಪಟ್ಟಂತೆ, ರೈಟ್? ಈಗ ಸೂರ್ಯನ ದೇಹಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಏನಾಗುತ್ತೆ ಅಂದರೆ ಆ ಶಿಸ್ತನ್ನು ಫಾಲೋ ಮಾಡ್ತೀರಾ, ಬೆಳಿಗ್ಗೆ ಸರಿಯಾದ ಕ್ಲಪ್ತ ಸಮಯಕ್ಕೆ ಹೇಳುವುದು, ಮಧ್ಯಾಹ್ನ ಕ್ಲಪ್ತ ಸಮಯಕ್ಕೆ ಊಟ ಮಾಡೋದು, ಸಂಜೆ ಕ್ಲಪ್ತ ಸಮಯಕ್ಕೆ ಊಟ ಮಾಡೋದು, ಇನ್ನೂ ಸರಿಯಾದ ರೀತಿಯಲ್ಲಿ ಮಲಗುವುದು, ಬೆಳಿಗ್ಗೆ ಎದ್ದು ಓಡಾಟ ನಡೆಸುವುದು, ಅಥವಾ ನೀವು ಜಾಗಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಅಥವಾ ಯೋಗ ಮಾಡೋದು, ನೀವೇನೇ ಇದ್ರೂ ಕೂಡ ಸೂರ್ಯ ಏಳುವಾಗ ಏಳುವುದು, ಸೂರ್ಯ ಮುಳುಗುವಾಗ ಮಲಗುವುದು, ಇದನ್ನು ನೀವೇನಾದ್ರು ಪಾಲನೆ ಮಾಡಿಕೊಂಡಾಗ ಸೂರ್ಯನ ಎನರ್ಜಿ ಅನ್ನೋದು ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗೇನಾಗುತ್ತೆ, ನಿಮ್ಮ ಸುತ್ತ ಒಂದಷ್ಟು ಜನ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಲ್ವಾ? ನೀವು ಸೂರ್ಯನಾದರೆ ನಿಮ್ಮ ಸುತ್ತ ಜನ ತಿರುಗಲೇಬೇಕು ತಾನೆ, ಸೊ ಅದು ಬಂದೇ ಬರ್ತದೆ ನಿಮಗೆ. ಆ ರೀತಿ ನಾವು ಪ್ರಯತ್ನ ಮಾಡಬೇಕಾದ್ರೆ ಅನಿವಾರ್ಯದಲ್ಲಿ ಯಾರೆಲ್ಲ ಸೂರ್ಯನ ತತ್ವಗಳನ್ನು ಅಳವಡಿಸಿಕೊಂಡಿರ್ತಾರೆ, ಶಿಸ್ತನ್ನು ಅಳವಡಿಸಿಕೊಂಡಿರ್ತಾರೆ, ಪರವಾಗಿಲ್ಲ, ಲೈಫಲ್ಲಿ ಬಹಳ ಚೆನ್ನಾಗಿ ಮುಂದುವರಿಯುವಂಥ ಒಂದು ಯೋಗ ಭಾಗ್ಯ ಅವ್ರ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗಿ ಆಗುತ್ತೆ. ಈಗ ಬೇರೆಯವರಿಗೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡಲ್ಲ ವಿಷಯ ಬೇರೆ, ಬಟ್ ನೀವು ನಿಮ್ಮನ್ನಾದರೂ ಸರಿ ಮಾಡ್ಕೊಂಡಿಟ್ಟಾಗ, ನಿಮ್ಮ ಕುಟುಂಬನಾದರೂ ತುಂಬ ಚೆನ್ನಾಗಿ ಇಟ್ಕೊಂಡಾಗ ಅದು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ನೋಡಿ, ಸೂರ್ಯ ಅಂದರೆ ಸೂರ್ಯ ಏನು ಮಾಡ್ತಾನೆ, ಸೂರ್ಯನ ವಿಶೇಷ ರೀತಿ ಇನ್ನೊಂದು ಎನರ್ಜಿ ಏನು ಉಂಟಂದರೆ ಆತ ಏನು ಮಾಡ್ತಾನೆ, ಆತ ಎಲ್ಲ ರೀತಿಯಲ್ಲೂ ಕೂಡ ಕೆಲವು ಬೌಂಡ್ರಿಯನ್ನು ಡಿಸೈಡ್ ಮಾಡ್ತಾನೆ, ಒಂದೊಂದಕ್ಕೂ ಬೌಂಡ್ರಿನ ಡಿಸೈಡ್ ಮಾಡಿ, ನೀನು ಇಲ್ಲೇನೇ ಇರಬೇಕು, ನೀನು ಹೀಗೇನೆ ಇರಬೇಕು, ನೀನು ಆ ರೀತಿಯಾಗಿ ಇರಬೇಕು, ಸೂರ್ಯನನ್ನು ಯಾರು ಕೂಡ ಟಚ್ ಮಾಡುವ ಹಾಗಿಲ್ಲ. ಅದೇ ರೀತಿ ಪ್ರತಿ ಪ್ಲಾನೆಟ್ಸ್ಗೂ ಕೂಡ ಹಾಗೇ ಸೂರ್ಯ ಬೌಂಡ್ರಿಯನ್ನು ನಿರ್ಮಾಣ ಮಾಡಿರ್ತಾನೆ, ಅದರ ಸುತ್ತ ಅದು ಎಲ್ಲ ಗ್ರಹಗಳು ಕೂಡ ಅವುಗಳ ಕಕ್ಷೆಯಲ್ಲಿ ಮತ್ತು ಸೂರ್ಯನ ಸುತ್ತ ಯಾವಾಗಲೂ ತಿರುಗ್ತಾ ಇರ್ತವೆ. ಯಾವುದೇ ಕಾರಣ ಕೂಡ ಸೂರ್ಯನ ಹತ್ತಿರ ಅಥವಾ ದೂರ ಹೋಗುವಂಥ ಸಾಧ್ಯತೆಗಳೇ ಇಲ್ಲ. ಅದೇ ರೀತಿ ಸೂರ್ಯನ ತತ್ವಗಳನ್ನು ಪಾಲನೆ ಮಾಡ್ಕೊಂಡವರು ಅವ್ರು ಕೂಡ ಹಾಗೇ ಒಂದಷ್ಟು ಜನರನ್ನು ಆ ಬೌಂಡ್ರಿ ಮಾಡ್ಕೊಂಡು ನಿರ್ಮಾಣ ಮಾಡಿರ್ತಾರೆ, ರೈಟ್ ತಾನೆ? ಹೆಂಡತಿ ಹೀಗೇನೆ ಇರಬೇಕು, ಮಕ್ಕಳು ಹೀಗೇನೆ ಇರಬೇಕು, ತಂದೆ ಹೀಗೇನೆ ಇರಬೇಕು, ತಾಯಿ ಹೀಗೇನೆ ಇರಬೇಕು, ಫ್ರೆಂಡ್ಸ್ ಹೀಗೇನೆ, ಆ ರೀತಿಯಾದ ಒಂದು ಬೌಂಡ್ರಿಯನ್ನು ನಿರ್ಮಾಣ ಮಾಡ್ಕೊಂಡು ಅವ್ರ ಜೀವನವನ್ನು ಖಂಡಿತ ಮಾಡಿಯೇ ಮಾಡ್ತಾರೆ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಅಮ್ಮ ನಮಸ್ತೆ. ಹಲೋ ನಮಸ್ತೆ ಅಮ್ಮ. ಹಲೋ, ಕರೆಕ್ಟಾಗಿದೆ. ಓಕೆ, ಸೊ ಸ್ವಲ್ಪ ಜೋರಾಗಿ ಮಾತಾಡಿಪ್ಪ, ಕೇಳಿಸ್ತಾನೆ ಇಲ್ಲ ಎಲ್ಲಿಂದ ಅಂತ ಅಲ್ವಾ, ರೈಟಾ? ನಾವಾದರೂ ಎಷ್ಟಾದ್ರು ಬೊಬ್ಬೆಡಿಬೋದು ಇಲ್ಲಿಂದ, ಸಾಧ್ಯ ಇಲ್ಲ. ಸ್ವಲ್ಪ ಜೋರು ಮಾತಾಡಿ, ನೆಕ್ಸ್ಟ್ ಕರೆ ಮಾಡಿ ಮತ್ತೆ ಜೋರು ಮಾತಾಡಿ, ಯಾಕೋ ಕರೆಕ್ಟಾಗಿದೆ ಗೊತ್ತಿಲ್ಲ. ಓಕೆ, ಎನಿವೆ, ಸೂರ್ಯನಿಗೆ ಸಂಬಂಧ, ರೈಟ್ ತಾನೆ? ಓಕೆ, ನಿಮ್ಮ ದೊಡ್ಡ ಮಗ ಅಂತ ಏನಿರ್ತಾನೆ ಅದು ಸೂರ್ಯ, ನಿಮ್ಮ ಮೊದಲನೇ ಸಂತಾನ ಸೂರ್ಯ, ನಿಮ್ಮ ವಿದ್ಯೆ ಬುದ್ಧಿ ಎಲ್ಲವೂ ಕೂಡ ಸೂರ್ಯ. ಓಕೆ, ಬುದ್ಧಿ ಅಲ್ಲಿಂದಲೇ ಬರಬೇಕು, ವಿದ್ಯೆ ಅಲ್ಲಿಂದಲೇ ಬರಬೇಕು, ಸೂರ್ಯ. ಓಕೆ, ಆನಂದ ನೀವು ಜೂಜಾಟ ಏನು ನಡೆಸಿರೋ ಅದು ಕೂಡ ಸೂರ್ಯ, ಅದು ಆ್ಯಕ್ಚುಲಿ ರಾಹುವಿಗೆ ಸಂಬಂಧಪಟ್ಟದ್ದು, ಬಟ್ ಇಲ್ಲಿ ಸೂರ್ಯ ಕೆಲಸ ಮಾಡ್ತಾನೆ ಅದಕ್ಕೆ ಸಂಬಂಧ, ನಿಮ್ಮ ಇದ್ದೇ ಮನೆ ಸ್ಪೆಕ್ಯುಲೇಷನ್. ಓಕೆ, ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿ, ನೀವೇನು ಟ್ರೇಡಿಂಗ್ ಮಾಡ್ತೀರಾ, ಜೂಜಾಟ ಆಡ್ತೀರಾ, ಅದೆಲ್ಲವೂ ಕೂಡ ಸೂರ್ಯನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರೆ, ಅದು ಚೆನ್ನಾಗಿದೆ, ನೀವು ಚೆನ್ನಾಗಿರ್ತೀರ. ಅದು ಚೆನ್ನಾಗಿಲ್ಲ, ಎಲ್ಲವೂ ಕೂಡ ಹೊರಟೋಗುವಂಥ ಸಾಧ್ಯತೆಗಳು ತೀರಾ
ತೀರಾ ಜಾತಕ. ಅದಕ್ಕೆ ಜಾತಕದಲ್ಲಿ ಐದನೇ ಮನೆ ಅಂತ ಏನುಂಟು, ಬಹಳ ಇಂಪಾರ್ಟೆಂಟ್ ಆದ ಒಂದು ಹೌಸ್ ಅಂತ ಹೇಳ್ತೇನೆ. ಅದನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಯಾವತ್ತೂ ಕೂಡ ಪ್ರಯತ್ನ ಮಾಡಬೇಕು. ನಾನು ಹೇಳೋದಾದ್ರೆ ನಿಮ್ಮ ತಂದೆಯನ್ನು ಚೆನ್ನಾಗಿಟ್ಕೊಂಡಾಗ, ತಂದೆಗೆ ಪ್ರೀತಿಯನ್ನು ತೋರಿಸಿದಾಗ, ತಂದೆಯ ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡಿದಾಗ ನಿಮಗೆ ಇದರಲ್ಲಿ ಬರತಕ್ಕಂಥ ದೋಷಗಳು ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ತಂದೆಯ ಪ್ರೀತಿ ಸಿಕ್ಕಿದ್ರೆ ಸಾಕು, ನಿಮ್ಗೆ ಎಲ್ಲ ರೀತಿಯಲ್ಲಿ ಕೂಡ ಏನಾಗುತ್ತೆ, ನಿಮ್ಮ ಜಾತಕದ ನಿಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆ ಬರುತ್ತೆ ತಂದೆಗೆ ಸಂಬಂಧಪಟ್ಟಂತೆ. ಬಟ್ ಅದರಿಂದ ಏನು ಸಮಸ್ಯೆಗಳು ಬರಬೇಕು ಅಥವಾ ಸೂರ್ಯನಿಂದ ಏನು ಸಮಸ್ಯೆಗಳು ಬರಬೇಕು ಅದೆಲ್ಲವೂ ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟನ್ನು ಮಾಡಿಕೊಂಡಾಗ. ಆನಂತರ ಯಾವುದೇ ಕಾರಣ ಕೂಡ ಮೇಲಾಧಿಕಾರಿಗಳು ಯಾರಿರ್ತಾರೆ, ಸರ್ಕಾರಿ ಸಂಬಂಧಕ್ಕೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರು ಯಾರಿರ್ತಾರೆ, ಅವ್ರು ಯಾರಿಗೂ ಕೂಡ ಹಿಂಸೆಯನ್ನು ಕೊಡುವಂಥದ್ದು, ಅವ್ರಿಗೆ ಯಾರಿಗೂ ಉಪದ್ರವನ್ನು ಕೊಡುವಂಥದ್ದು, ಇರಿಟೇಟ್ ಮಾಡುವಂಥ ಇದೆಲ್ಲ ಮಾಡಿದಾಗ ಕೂಡ ಸೂರ್ಯ ಕೆಟ್ಟೋಗ್ಬಿಡ್ತಾನೆ. ಯಾರದೇ ಜೀವನದಲ್ಲಿ ಆಟ ಆಡಿದಾಗ ಕೂಡ ಸೂರ್ಯ ಕೆಟ್ಟೋಗ್ಬಿಡ್ತಾನೆ. ಇದು ಕೂಡ ನಿಮಗೆ ಆಗುವಂಥದ್ದಲ್ಲ, ಸಾಧ್ಯ ಆದರೆ ಉಪಕಾರ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಕೂರಬೇಕು. ಅದೇ ರೀತಿ ಮನೆಯಲ್ಲಿ ನೀವು ಕಸ ಗುಡಿಸ್ತೀರಾ, ಒರೆಸ್ತೀರಾ, ಆನಂತರ ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಮಾಡ್ತೀರಾ, ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ತೀರಾ, ಸೂರ್ಯ ಕೆಲಸ ಮಾಡ್ತಾನೆ. ಯಾಕಂದರೆ ಯಾರು ಮಾಡದಂಥ ಕೆಲಸವನ್ನು ಸೂರ್ಯ ಮಾಡ್ತಾನೆ. ನೀವೇನಾದರೂ ಆ ಕೆಲಸ ಯಾರು ಮಾಡದಂಥ ಕೆಲಸವನ್ನು ಅಥವಾ ಯಾರು ಮಾಡದಂಥ ಹೇಳೋದಕ್ಕಿಂತಲೂ ಯಾರು ಇಷ್ಟಪಡದಂಥ ಕೆಲಸವನ್ನು ನೀವು ಮಾಡ್ತೀರಾ, ಸೂರ್ಯನ ಎನರ್ಜಿ ನಿಮ್ಮಲ್ಲಿ ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಆರೋಗ್ಯವೂ ಚೆನ್ನಾಗಿರ್ತದೆ, ಸಾಮಾಜಿಕ ರೀತಿಯಲ್ಲಿ ನಿಮ್ಮ ಹೆಸರು ಕೂಡ ಚೆನ್ನಾಗಿರ್ತದೆ, ಹಣಕಾಸು ಕೂಡ ಬರ ಇರುವುದಿಲ್ಲ. ನಿಮ್ಮ ಜಾತಕದ ಎಲ್ಲ ಪ್ಲಾನೆಟ್ಸ್ ಕೂಡ ಪವರ್ಫುಲ್ ಆಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಯಾವಾಗ ಸೂರ್ಯನನ್ನು ನೀವು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ, ಅದಂತೂ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಸೂರ್ಯ ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ತಾನೆ ಅದೇ ರೀತಿ ಆತ ತನ್ನ ಒಂದು ರಿಸಲ್ಟನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡಲಿಕ್ಕೆ ಆತ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹತ್ತನೇ ಮನೆ ಬಂದು ಸೂರ್ಯನಿಗೆ ದಿಗ್ಬಲಿ ರಾಶಿ, ಅದು ಓಕೆ, ಇದು ದಿಗ್ಬಲಿ ರಾಶಿ, ಇದು ನೀಚ ರಾಶಿ, ತುಲಾರಾಶಿ ನೀಚ ರಾಶಿ, ಮೇಷರಾಶಿ ಉಚ್ಚ ರಾಶಿ, ಆನಂತರ ಸಿಂಹರಾಶಿ ಬಂದು ಆತನ ಓನ್ ರಾಶಿ, ರೈಟಾ, ಸಿಂಹರಾಶಿ ಬಂದು ಆತನ ಓನ್ ರಾಶಿ ಆಗಿರ್ತದೆ. ಸೊ ಇದು ಈ ರೀತಿಯಾಗಿ ಸೂರ್ಯ ಅಂತೂ ಕೆಲಸ ಮಾಡಿಯೇ ಮಾಡ್ತಾನೆ. ಸೂರ್ಯನ ಜೊತೆಗೆ ಯಾವುದೇ ಪ್ಲಾನೆಟ್ಸ್ ಬಂದಾಗ, ಸೂರ್ಯನ ಡಿಗ್ರಿಯ ಹತ್ತಿರಕ್ಕೆ ಬಂದಾಗ ಅವುಗಳು ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತವೆ. ಸೂರ್ಯನ ಡಿಗ್ರಿಗೆ ಹತ್ತಿರಕ್ಕೆ ಬಂದಾಗ ಅಥವಾ ಸೂರ್ಯನ ಡಿಗ್ರಿಯನ್ನು ದಾಟಿಕೊಂಡು ಬಂದಾಗ ಪರವಾಗಿಲ್ಲ, ಸೂರ್ಯನ ಡಿಗ್ರಿ ಹತ್ತಿರಕ್ಕೆ ಬಂದಾಗ ಏನಾಗುತ್ತೆ, ಗ್ರಹಗಳು ಅಸ್ತವಾಗಿ ಬಿಡ್ತವೆ, ಗ್ರಹಗಳು ತಮ್ಮ ಬಲವನ್ನು ಕಳ್ಕೊಂಡ್ಬಿಡ್ತವೆ ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಜಾತಕವನ್ನು ನೋಡಿ ಇದನ್ನು ತಿಳ್ಕೊಳ್ಬಹುದು. ಅದರ ಅದು ಕೂಡ ನಿಮಗೆ ಡಿಗ್ರಿ ವೈಸ್ ಜಾತಕ ಬೇಕು, ಡಿಗ್ರಿ ವೈಸ್ ಜಾತಕವನ್ನು ನೋಡಿ ತಿಳ್ಕೊಂಡು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆ ಸೂರ್ಯ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ, ರೈಟ್ ತಾನೇ, ಅಥವಾ ಬೇರೆ ಪ್ಲಾನೆಟ್ಸ್ ಹೇಗೆ ಕೆಲಸ ಮಾಡ್ತಾ ಉಂಟು. ಸೂರ್ಯನ ಶಾಖಕ್ಕೆ ಒಳಗಾಗಿ ಎಲ್ಲೋ ಒಂದು ಕಡೆ ಅವುಗಳು ತನ್ನ ಬಲವನ್ನು ಕಳ್ಕೊಂಡಿಲ್ಲ ಅಂತ ಗೊತ್ತಾಗಬೇಕು ನಿಮಗೆ. ಕಳ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ, ಕಳ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎನರ್ಜಿಯನ್ನು ತುಂಬಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಸೂರ್ಯನ ಸುತ್ತ ಯಾವತ್ತಿದ್ರು ಕೂಡ ಶುಕ್ರ ಮತ್ತು ಬುಧ ಇಬ್ಬರು ಕೂಡ ಬಹಳ ಹತ್ತಿರದಲ್ಲಿರುವಂಥ ಪ್ಲಾನೆಟ್ಸ್. ಓಕೆ, ಒಂದು ಮನೆ ಆಚೆ, ಎರಡು ಮನೆ ಆಚೆ, ಎರಡು ಮನೆ ಈಚೆ, ಎರಡೂ ಕೂಡ ಕೆಲಸ ಮಾಡ್ತಾ ಇರ್ತದೆ. ಸೊ ಸೂರ್ಯನನ್ನು ಬಿಟ್ಟು ಆಚೆ ಈಚೆ ಹೋಗುವುದಿಲ್ಲ ಎರಡು ಅಲ್ವಾ. ನಿಮ್ಮ ಜಾತಕದಲ್ಲಿ ಯಾತೋ ಬುಧ ಸೇರ್ಕೊಂಡಿರ್ತಾನೆ, ಯಾತೋ ಶುಕ್ರ ಸೇರ್ಕೊಂಡಿರ್ತಾನೆ, ಕೆಲವೊಂದು ರ್ಯಾರ್ ಆಗಿ ಅಲ್ಲಿ ಒಬ್ಬನೇ ಸೂರ್ಯ ಇರ್ತಾನೆ ಅಂತ ಒಂದು ಪರಿಸ್ಥಿತಿ. ಬಟ್ ಸೂರ್ಯ ಮತ್ತು ಶುಕ್ರ, ಸೂರ್ಯ ಮತ್ತು ಸೂರ್ಯನ ಸುತ್ತ ಈ ಬುಧ ಮತ್ತು ಶುಕ್ರ ಇಬ್ಬರು ಕೂಡ ಸುತ್ತಾಡ್ಕೊಂಡಿರ್ತಾರೆ, ಅಲ್ಲಿನೇ ಅಕ್ಕಪಕ್ಕ ಇರ್ತಾರೆ, ಹೆಚ್ಚು ದೂರ ಹೋಗುವಂಥದ್ದು ಇಲ್ಲ. ಬೇರೆ ಪ್ಲಾನೆಟ್ಸ್ ಎಲ್ಲ ಹೆಚ್ಚು ಕಡಿಮೆ ದೂರ ಹೋಗುತ್ತೆ, ಬಟ್ ಈ ಪ್ಲಾನೆಟ್ಸ್ ಎರಡೂ ಕೂಡ ಅದರ ಹತ್ತಿರದಲ್ಲೇ ಇರುವಂಥದ್ದು. ನಿಮ್ಮ ಜಾತಕ ನೋಡ್ಕೊಂಡು ಗೊತ್ತಾಗುತ್ತೆ, ಯಾತೋ ಶುಕ್ರ ಇರ್ತಾನೆ, ಯಾತೋ ಬುಧ ಇರ್ತಾನೆ. ಕಂಪಲ್ಸರಿಯಾಗಿ ಒಂದು 100 ಜಾತಕಗಳನ್ನು ತೆಗೆದುಕೊಂಡಾಗ 80 ಜಾತಕಗಳು ಈ ಕಾಂಬಿನೇಷನ್ ಸಿಗುತ್ತೆ, 20 ಜಾತಕ ಸಿಗದೆ ಕೂಡ ಹೋಗ್ಬೋದು, ರೈಟ್ ತಾನೆ. ಓಕೆ, ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ಪ್ರೇಮ ಅಂತ ಹೇಳಿ. ಓಕೆ, ಪ್ರೇಮ ಅಂತ ಹೇಳಿ. ಪ್ರೇಮ ಅವರು ಎಲ್ಲಿಂದ ಅಮ್ಮ? ಪ್ರೇಮ ಅವರು ಮುಂಬರಿಂದ. ಮುಂಬ್ರ ಮಂಗಳೂರಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಅಣ್ಣನ ಬಗ್ಗೆ. ಅಣ್ಣನ ಬಗ್ಗೆನ ಅಣ್ಣನ ಮಗನ ಬಗ್ಗೆನ? ಅಣ್ಣನ ಮಗನ ಬಗ್ಗೆ. ಅಣ್ಣ ಎಲ್ಲಿದ್ದಾರೆ, ಮಗ ಎಲ್ಲಿದ್ದಾರೆ, ಯಾಕೆ ಅವರು ಫೋನ್ ಮಾಡಲ್ಲ? ಅಲ್ಲ, ಅವ್ರ ಜೊತೆ ಹೋಗಿದ್ದಾರೆ. ಹಾ, ಓಕೆ, ಪರವಾಗಿಲ್ಲ, ಹೇಳಿಮ್ಮ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ. ಅವರ ಹೆಸರು ಶರತ್ ಅಂತ ಹೇಳಿ. ಓಕೆ, ಬೇಗ ಬೇಗ ಹೇಳಿ. ಅಮ್ಮ ಡೇಟ್ ಹೇಳಿಮ್ಮ, ಡೇಟ್ ಹೇಳಿಮ್ಮ, ತಿಂಗಳ ಹೇಳಿಮ್ಮ, ಆನಂತರ ವಯಸ್ಸು ವರ್ಷ ಹೇಳಿಮ್ಮ. ಹನ್ನೆರಡು ಹನ್ನೆರಡು ಡಿಸೆಂಬರ್. ಓಕೆ, ಡಿಸೆಂಬರ್. ಆಯ್ತಮ್ಮ ಹೇಳಿಮ್ಮ. ಆಗ್ತದೆ ಇಲ್ವಂತ ಹೇಗಮ್ಮ ಹೇಳುದು ಈಗ? ಅದಕ್ಕೆ ಮ್ಯಾಚ್ ಮೇಕಿಂಗ್ ಮಾಡ್ಬೇಕಾಗುತ್ತೆ ನಾನು, ಅಲ್ವಾ? ಅದನ್ನ ಯಾರಾದರೂ ಪರ್ಸನಲ್ ಆಗಿ ಜ್ಯೋತಿಷಿಗಳಿಗೆ ಹೋಗಿ ಕೇಳಿಮ್ಮ, ಯಾಕಂದ್ರೆ ಅದೆಲ್ಲ ಅಷ್ಟು ಸುಲಭನ ಇಲ್ಲಿ ಒಂದು ನಿಮಿಷದಲ್ಲಿ ಹೇಳುವಂಥದ್ದು. ಮ್ಯಾಚ್ ಮೇಕಿಂಗ್ ಅದು ನನ್ನಿಂದ ಸಾಧ್ಯನೇ ಇಲ್ಲಿ ಮಾಡಲಿಕ್ಕೆ, ರೈಟ್ ತಾನೆ? ಪರ್ಸನಲ್ ಆಗಿ ಬಂದು ಮೀಟ್ ಮಾಡಿಮ್ಮ, ಆಗ ಹೇಳಿಕೊಡ್ತೀನಿ ನಿಮಗೆ, ಸರಿನಾ? ಓಕೆ, ಒಳ್ಳೇದಾಗ್ಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು. ನೀವು ಹೇಗೆ ಇದೆಲ್ಲ ಡಿಸಿಷನ್ ತಗೊಳ್ತೀರಾ? ಒಂದು ಮದುವೆ ಆಗಬೇಕು, ಮದುವೆ ಆಗುವುದಂದ್ರೇನು ಸುಲಭನದು, ರೈಟ್ ತಾನೆ? ಆ ಸಂಗಾತಿಯನ್ನು ಆರಿಸಿಕೊಂಡು ಅಲ್ವಾ ಒಂದು ಮದುವೆ ಜೀವನ ತುಂಬ ಚೆನ್ನಾಗಿ ಮುಂದುವರಬೇಕು. ಅದಕ್ಕೆಲ್ಲ ಇಲ್ಲಿ ಫೋನ್ ಮಾಡಿ ಕೇಳಿದ್ರೆ ಆಗುತ್ತೆ ಅದು ಮ್ಯಾಚ್ ಆಗುತ್ತಾ ಇಲ್ವಾ, ರೈಟ್ ತಾನೆ? ನಾನು ಒಂದು ನಿಮಿಷದಲ್ಲಿ ಆಗುತ್ತಾ ಇಲ್ವಾ ಅಂತ ಹೇಳ್ಬೋದು, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ನೋಡ್ಕೊಳ್ತಾರೆ ಅದನ್ನು? ಜಾತಕದಲ್ಲಿ ಅಷ್ಟಕೂಟಗಳನ್ನು ನೋಡ್ಕೊಳ್ಬೇಕು ತಾನೆ, ಅದು ಕೆಲಸ ಮಾಡುತ್ತಾ ಇಲ್ವಾ, ಹೇಗಿದೆ ಅವ್ರ ಜಾತಕ, ಹೇಗಿದೆ ಸಪ್ತಮಾಧಿಪತಿ, ಹೇಗಿದ್ದಾರೆ ಕೂಜ, ಹೇಗಿದ್ದಾರೆ ಶುಕ್ರ, ಇದನ್ನು ನೋಡಿದ ನಂತರ ಡಿಸಿಷನ್ ತಗೊಳ್ಬೇಕು ಅದು ಆಗುತ್ತಾ ಇಲ್ವಾ ಅಂತ. ಸುಮ್ ಸುಮ್ಮನೆ ಅಂತೂ ಖಂಡಿತ ಅಲ್ಲ. ಅದಕ್ಕೋಸ್ಕರ ಇಂಥ ಸೀರಿಯಸ್ ಮ್ಯಾಟರ್ ಇದ್ದಾಗ ದಯವಿಟ್ಟು ಯಾರು ಒಳ್ಳೆ ಜ್ಯೋತಿಷಿಗಳನ್ನು ಭೇಟಿ ಮಾಡಿ, ಅವ್ರು ನಿಮಗೆ ಒಳ್ಳೆ ಮಾಹಿತಿಯನ್ನು ಕೊಡಬಲ್ಲ, ರೈಟ್ ತಾನೆ? ಓಕೆನಾ? ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ
ಹಲೋ. ಓಕೆ, ಸೊ ರವಿಗೆ ಸಂಬಂಧಪಟ್ಟದ್ದು ಗೊತ್ತಾಯ್ತು ನಿಮಗೆ, ರೈಟಾ? ಹೇಗೆ ಇದು ಕೆಲಸ ಮಾಡುತ್ತೆ, ಯಾವತ್ತಿದ್ರು ಕೂಡ ರವಿಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ, ನಾನು ಹೇಳಿದೆ ರವಿಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹೇಗೆ ಬೇಕು, ಯಾರಿಗೂ ಉಪದ್ರವ ಕೊಡೋದಿದ್ರೆ ಆಯಿತು, ಮುಗಿತಲ್ಲಿಗೆ. ರವಿ ಯಾರಿಗೂ ಉಪದ್ರವನ ಖಂಡಿತ ಕೊಡೋದಿಲ್ಲ ಅಂತ ಹೇಳ್ತೇನೆ. ಆತನ ಕೆಲಸ ಬೆಳಕು ಕೊಡುವಂಥದ್ದೇ ಕೆಲಸ, ಎಲ್ಲರನ್ನು ಕೂಡ ಸಾಕುವಂಥದ್ದು, ಸಲಹುವಂಥದ್ದು, ಬೆಳಕು ಕೊಡುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ರವಿ ಬಂದ ನಂತರನೇ ಎಲ್ಲ ನಡೀಲಿಕ್ಕೆ ಸ್ಟಾರ್ಟ್ ಆಗಿದೆ. ರವಿ ಇಲ್ಲ ಏನೂ ಇಲ್ಲ ಅಂತ ಪರಿಸಿ. ಓಕೆ, ಸೊ ನಾವು ಕೂಡ ಅದನ್ನೇ ಪಾಲನೆ ಮಾಡಿಕೊಂಡಾಗ ಏನಾಗುತ್ತೆ, ರವಿಯ ಎನರ್ಜಿ ನಮ್ಮಲ್ಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಗ ಲೈಫಲ್ಲಿ ಏನು ಕಷ್ಟಗಳುಂಟು ತನ್ನಿಂದಾನೇ ಕರಗಿ ಹೋಗಲಿಕ್ಕೆ ಶುರು ಆಗಿಬಿಡ್ತದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಮಾಡಿ ನೋಡಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಅಂತೂ ನಿಮ್ಮ ಬಲಿಗೆ ಬಂದೇ ಬರ್ತದೆ. ಅದರ ಜೊತೆಗೆ ಅಧಿಕಾರ ವರ್ಗ ಏನು ಅಂತ, ಅಧಿಕಾರ ಅಂತ ಏನು ಅದು ನಿಮ್ಮ ಪಾಲಿಗೆ ಬರ್ಬೋದು. ಒಂದಷ್ಟು ಜನ ನಿಮ್ಮನ್ನು ಮೆಚ್ಚಬಹುದು, ಒಂದಷ್ಟು ಜನ ನಿಮ್ಮನ್ನು ಆಶ್ರಯಿಸ್ಬೋದು. ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ರವಿಯನ್ನು ಆಕ್ಟಿವೇಟ್ ಮಾಡಿ ಇಟ್ಕೊಂಡಾಗ. ಚಂದ್ರ ಏನು ಮಾಡ್ತಾನಪ್ಪ, ಚಂದ್ರ ಯಾಕೆ ಬೇಕು ನಮಗೆ ಅಲ್ವಾ, ಚಂದ್ರನ ಹೇಗಪ್ಪ ಚೆನ್ನಾಗಿ ಇಟ್ಕೊಳ್ಳೋದು ಅಲ್ವಾ. ಚಂದ್ರ ಇಲ್ಲ ಅಂದರೆ ಸುಖಾನೇ ಇಲ್ಲಪ್ಪ, ಚಂದ್ರ ಇಲ್ಲ ಅಂದರೆ ಮನಃಶಾಂತಿನೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಏನಪ್ಪ ಮಾಡಬೇಕು, ಚಂದ್ರನ ಆಟ್ರಿಬ್ಯೂಟ್ಸ್ ಏನಿರ್ತದೆ ಖಂಡಿತ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ. ಜಸ್ಟ್ ಮಾತಾಡ್ಬಿಡೋಣ. ಹಲೋ 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 ಹಲೋ. ಓಕೆ, ಸೊ ಚಂದ್ರ ನಮ್ಗೆ ಯಾಕಪ್ಪ ಬೇಕು ಅಲ್ವಾ. ಚಂದ್ರ ಚಂದ್ರ ಬಂದು ನಾಲ್ಕನೇ ಮನೆ ಅಧಿಪತಿ ಅಥವಾ ಓಕೆನಾ, ನಾಲ್ಕನೇ ಮನೆ. ನಾಲ್ಕನೇ ಮನೆ ಅಂದರೆ ಸುಖಸ್ಥಾನ ಅಂತ ಕರಿತೇವೆ. ಸುಖಸ್ಥಾನ ಮತ್ತು ನಿಮಗೆ ನಿಮ್ಮ ವಾಹನಗಳು, ನಿಮ್ಮ ಜಮೀನು, ಭೂಮಿ, ಮನೆ, ಸುಖಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಇಲ್ಲಿಂದ ನಾಲ್ಕನೇ ಮನೆಯಿಂದ, ರೈಟ್ ತಾನೆ. ಅಧಿಪತಿ ಬಂದು ಚಂದ್ರ. ಓಕೆ, ಚಂದ್ರ ಅಧಿಪತ್ಯವನ್ನು ಹೊಂದತಕ್ಕಂಥವನಾಗಿರ್ತಾನೆ. ಚಂದ್ರ ಬಂದು ಆತನಿಗೆ ಕರ್ಕಾಟಕ ರಾಶಿ ಆತನ ಸ್ವರಾಶಿ, ಆನಂತರ ಆತನಿಗೆ ಉಚ್ಚ ರಾಶಿ ಬಂದು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಆತ ಉಚ್ಚನಾಗಿ ಬಿಡ್ತಾನೆ, ಅದೇ ರೀತಿ ವೃಶ್ಚಿಕ ರಾಶಿಯಲ್ಲಿ ಆತ ನೀಚನಾಗಿ ಬಿಡ್ತಾನೆ. ಓಕೆನಾ, ಚಂದ್ರಮನಿಗೆ ಇದು ಓಕೆನಾ. ಆತನ ಮೂಲ ತ್ರಿಕೋನ ರಾಶಿ ಬಂದು ವೃಷಭ ರಾಶಿ ವಿಶೇಷ ರೀತಿಯಲ್ಲಿ. ಓಕೆ, ಯಾರಿಗೆಲ್ಲ ಚಂದ್ರ ಜಾತಕದಲ್ಲಿ ಎರಡನೇ ಮನೆಯಲ್ಲಿದ್ದಾನೆ, ಎರಡನೇ ಮನೆಯಲ್ಲಿ ಚಂದ್ರ ಇದ್ದಾನೆ, 100% ಅವ್ರು ಈ ಲೈಫಲ್ಲಿ ಹಣ ಅಂತೂ ಮಾಡಿಯೇ ಮಾಡ್ತಾರೆ. ದುಡ್ಡಂತೂ ಅವ್ರ ಪಾಲಿಗೆ ಬಂದೇ ಬರ್ತದೆ, ಯಾವುದೇ ರಾಶಿಯಲ್ಲಿ ಪರವಾಗಿಲ್ಲ. ಬಟ್ ಎರಡನೇ ಮನೆಯಲ್ಲಿ ಚಂದ್ರ ಬರಬೇಕು. ಎರಡನೇ ಮನೆಯಲ್ಲಿ ಚಂದ್ರ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಲ್ಲ, ಎಲ್ಲಿಂದ ಬೇಕೋ ಅದು ಬಂದೇ ಬರ್ತದೆ ನಿಮ್ಮ ಪಾಲಿಗೆ, ಅಂದರೆ 100%. ಓಕೆನಾ. ಚಂದ್ರ ಅಂದರೆ ಆತ ಮಾತೃಕಾರಕ, ಚಂದ್ರ ಅಂದರೆ ಮನೋಕಾರಕ. ಯಾಕೆ ಬೇಕು ಚಂದ್ರ? ಚಂದ್ರನ ರುಚಿ ಬಂದು ಉಪ್ಪು. ಓಕೆ, ಯಾವ ರೀತಿ ಮನೆಯಲ್ಲಿ ಯಾವುದೇ ಒಂದು ಪದಾರ್ಥವನ್ನು ಮಾಡಿದಾಗ ಹೇಗೆ ಒಂದು ನಿಯಮಿತ ರೀತಿಯಲ್ಲಿ ಉಪ್ಪನ್ನು ಬಳಸಿ ಅದರ ರುಚಿಯನ್ನು ಪಡ್ಕೊಳ್ತೇವೆ, ಲೈಫಲ್ಲಿ ಕೂಡ ಚಂದ್ರನ ಒಂದು ಎನರ್ಜಿ ಏನುಂಟು ಅಷ್ಟಂತೂ ನಮಗೆ ಬೇಕೇ ಬೇಕು. ಚಂದ್ರ ಇಲ್ಲದೆ ಲೈಫ್ ಏನುಂಟು ಅದು ರುಚಿಸೋದಿಲ್ಲ ಯಾವುದೇ ಕಾರಣ ಕೂಡ, ಸಪ್ಪೆ ಸಪ್ಪೆ ಆಗಿಬಿಡ್ತದೆ, ಯಾವುದೇ ಕಾರಣಕ್ಕೂ ಆಗುವುದೇ ಇಲ್ಲ. ಅಂದರೆ ಇಮೋಷನ್ಸ್ ಅಂತ ಏನೋ ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು, ಭಾವನೆಗಳಂತ ಏನೋ ಅದು ಚಂದ್ರನಿಗೆ ಸಂಬಂಧಪಟ್ಟದು. ಆ ಇಮೋಷನ್ಸೇ ಬರಲಿಲ್ಲ, ನಾಟಕೀಯವಾಗಿ ಏನೋ ಮಾಡ್ತಾ ಇದ್ದೀರ ಅಂದಾಗ ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡ್ಬೋದು ನಿಮಗೆ, ರೈಟ್ ತಾನೆ? ಓಕೆನಾ. ಸೊ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ. ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರ? ಮೇಲಿಂದ ನಾ ಮಂಗಳೂರಿಂದ, ತಮಿಳ್ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಹುಟ್ಟಿದ್ದೀನಿ 5/7/1997. ಸಮಯ ಹೇಳಿಮ್ಮ. ಅಮ್ಮ ಸಮಯ ಹೇಳಿಮ್ಮ. ಸಮಯ 11:25 ಬೆಳಿಗ್ಗೆ ಶನಿವಾರ. ಓಕೆ, ಜಾತಕ ಬಂದು ನಕ್ಷತ್ರ ಯಾವುದು? ಪುನರ್ವಸು ನಕ್ಷತ್ರ, ಮಿಥುನ ರಾಶಿ ಜಾತಕ ನಮ್ಮ. ಹೌದೌದೌದು. ಓಕೆ, ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಜಾತಕ, ರೈಟ್ ತಾನೆ? ಓಕೆ, ಸ್ಥಾನ. ಓಕೆ, ಕೆಲಸದಲ್ಲಿ ಇದ್ದಾರಮ್ಮ ಈಗ? ಈಗ ಡಿಪ್ಲೊಮಾ ಮಾಡಿದ್ದಾನೆ ಬ್ಯಾಂಗ್ಳೂರ್ನಲ್ಲಿ, ಒಂದು ಕೆಲಸದಲ್ಲಿ ಇದ್ದಾನೆ, ಅದಕ್ಕೆ ಗೌರ್ಮೆಂಟ್ಗೆ ಟ್ರೈ ಮಾಡ್ತಾ ಇದ್ದಾನೆ ಸಿಗ್ಬಹುದು ಅಂತ. ಸೊ ಮಾಡ್ಲಿಕ್ಕೆ ಹೇಳಿಮ್ಮ, ಖಂಡಿತ ಸಿಗುವಂತ ಯೋಗ ಇದೆಯಮ್ಮ ಈ ಜಾತಕದಲ್ಲಿ, ಖಂಡಿತ ಮಾಡ್ಲಿಕ್ಕೆ ಹೇಳಿ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಏನು ಮಾಡಬೇಕು, ಅವರು ನಿಮ್ಮ ತಾಯಿ ಕುಟುಂಬದವ್ರ ಜೊತೆಗೆ ಅವರ ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಹೇಳಿ. ತಾಯಿ ಕುಟುಂಬದವ್ರ ಜೊತೆ ಮಾತಾಡ್ಲಿಕ್ಕೆ ಹೇಳಿ. ನಿಮ್ಮ ಒಡ ಹುಟ್ಟಿದವ್ರು ಯಾರಿರ್ತಾರೆ ಅಥವಾ ತಾಯಿ ಕುಟುಂಬದಲ್ಲಿ ಯಾರಿರ್ತಾರೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೇಳಿ. ಖಂಡಿತ ಕೆಲಸ ಸಿಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಉಂಟಮ್ಮ. ಪ್ರಯತ್ನ ಖಂಡಿತ ಮಾಡಿ ಅಂತ ಹೇಳ್ತೇನೆ. ಒಳ್ಳೇದಾಗ್ಲಿಮ್ಮ. ಓಕೆನಾ? ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟ್, ಓಕೆ. ಸೊ ಮದ್ಮೇಡ, ಚಂದ್ರ ಅಂದರೆ ಮನೋಕಾರಕ ಚಂದ್ರ, ಚಂದ್ರ ಅಂದರೆ ಮಾತೃಕಾರಕ, ಮಾತೃಕಾರಕ ಮನೋಕಾರಕ ಚಂದ್ರ. ಮನೆಯಲ್ಲಿರೋ ಜಲ ಅಂತ ಏನೋ ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು, ಉಪ್ಪು ಅಂತ ಏನೋ ಚಂದ್ರನಿಗೆ ಸಂಬಂಧಪಟ್ಟದ್ದು. ವಿಶೇಷ ರೀತಿಯಲ್ಲಿ ಕೆಲಸ ಮಾಡಿದೆ ನೋಡಿ. ಚಂದ್ರ ಇಲ್ಲ, ಈಗ ಚಂದ್ರನ ಪೊಸಿಷನ್ ಇಲ್ಲ ಅಥವಾ ಚಂದ್ರನ ಎನರ್ಜಿ ಬಹಳ ಡೌನ್ ಉಂಟು ನಿಮಗೆ, ಅಂದರೆ ನಿಮಗೆ ಇಮೋಷನಲ್ ಆಗಿ ನೀವು ಡಿಸ್ಟರ್ಬೆನ್ಸ್ ಆಗಿರ್ತೀರಾ, ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿರ್ತೀರಾ. ನಿಮಗೆ ಯಾವುದು ಕೂಡ ರುಚಿಸೋಕ್ಕೆ ಆಗುವುದಿಲ್ಲ, ಯಾವುದು ಕೂಡ ರುಚಿಸಲ್ಲ ನಿಮಗೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರೋ ಒಂದು ಪ್ರೀತಿ ಪ್ರೇಮ ಮಾಡ್ತಾ ಇದ್ದಾರೆ, ಅಲ್ಲಿ ಇಮೋಷನಲ್ ಟಚ್ ಆದರೆ ಮಾತ್ರ ಪ್ರೀತಿ ಪ್ರೇಮ ಸಕ್ಸಸ್ ಆಗ್ಬೋದು. ಇಮೋಷನಲ್ಲೇ ಇಲ್ಲ, ಬರೇ ಒಂದು ನಾಟಕೀಯವಾಗಿ ಮಾಡ್ತಾ ಇದ್ದಾರೆ ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅದಕ್ಕೋಸ್ಕರ
ಅದಕ್ಕೋಸ್ಕರ ಆ ಎಮೋಷನ್ಸ್ ಏನುಂಟು ಅದು ಚಂದ್ರನ ಮುಖಾಂತರ ಬರುತ್ತೆ ನಿಮಗೆ. ಎಲ್ಲೊಂದು ಕಡೆ ಅಡುಗೆಗೆ ಉಪ್ಪನ್ನು ಬೆರೆಸಿದ ಹಾಗೆ ಆ ಇಮೋಷನ್ಸನ್ನು ನೀವು ಟಚ್ ಮಾಡಿದಾಗ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಮನೆಯವ್ರ ಜೊತೆ ಕೂಡ ನೀವು ಬಹಳ ಒಳ್ಳೆ ಬಾಂಧವ್ಯನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ. ಚಂದ್ರ ಅಂದರೆ ನಿಮ್ಮ ಲಿಕ್ವಿಡ್ ಮನಿ, ಲಿಕ್ವಿಡ್ ಮನಿ ಅಂತ ಏನು ಚಂದ್ರ ನಿಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ ಪರವಾಗಿಲ್ಲ ಅಂತಾಗ ಹಣಕಾಸಿನ ವಿಚಾರದಲ್ಲಿ ಅಂದರೆ ಎಲ್ಲೊಂದು ಕಡೆ ಖರ್ಚು ವೆಚ್ಚದ ವಿಚಾರದಲ್ಲಿ ನಿಮಗೆ ಅಂಥ ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ. ಒಂದು ವೇಳೆ ಚಂದ್ರ ಚೆನ್ನಾಗಿಲ್ಲ ಅಂದಾಗ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾವಾಗ ಎರಡನೇ ಮನೇಲಿ ಚಂದ್ರ ಬಂದುಬಿಡ್ತಾನೆ ಡೆಫಿನೆಟ್ ಆಗಿ ನಿಮಗೆ ಲೈಫಲ್ಲಿ ಹಣ ಮಾಡುವಂಥ ಯೋಗ ಬರ್ತದೆ. ಈಗ ಅಲ್ಲಿ ಯಾವ ರಾಶಿ ಇದೆ ಡಿಪೆಂಡ್ ಆಗುತ್ತೆ ಇಲ್ಲ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅಲ್ಲಿ ಒಂದು ಕಡೆ ಮೇಷ ರಾಶಿ ಬಂದುಬಿಡ್ತು ಲೈಫಲ್ಲಿ ಬೇಗನೆ ಹಣ ಮಾಡುವಂಥ ಯೋಗ ಸಿಗ್ಬೋದು ನಿಮಗೆ. ಅದೇ ರೀತಿ ವೃಷಭ ರಾಶಿ ಬಂದುಬಿಡ್ತು ಸ್ವಲ್ಪ ಡಿಲೇ ಆಗ್ಬೋದು ನಿಮಗೆ, ರೈಟ್ ತಾನೆ. 35ನೇ ವಯಸ್ಸಿನ ನಂತರ ಹಣ ಮಾಡ್ಬೋದು. ಈ ರೀತಿಯಾಗಿ ದೇವಲಗ್ನ ದೈತ್ಯ ಲಗ್ನ ಏನು ಬರ್ತಾ ಉಂಟು ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ಆತ ಹಣಕಾಸನ್ನು ಕೊಡ್ತಾನ ಅಥವಾ ಇಲ್ವಾ. ಬಟ್ ಏನೇ ಇದ್ರೂ ಕೂಡ ಎರಡನೇ ಮನೇಲಿ ಚಂದ್ರ ಇದ್ದಾಗ ಮಾತ್ರ ನನ್ನ ಲೆಕ್ಕದಲ್ಲಿ ಪರವಾಗಿಲ್ಲ, ಬಹಳ ಒಳ್ಳೆ ರಿಸಲ್ಟ್ ಅನ್ನಂತೂ ಕೊಟ್ಟೇ ಕೊಡ್ತಾನಪ್ಪ, ರೈಟ್ ತಾನೆ. ಓಕೆನಾ? ಹಾಗಾದರೆ ಚಂದ್ರನನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಯಾಕೆ ಯಾಕೆ ಬೇಕು ಚಂದ್ರ ನಮಗೆ? ಇಮೋಷನ್ಸ್ಗೆ ಬೇಕಾಗಿ, ಹಣಕಾಸಿಗೆ ಬೇಕಾಗಿ, ಲಿಕ್ವಿಡ್ ಮನಿಗೆ ಬೇಕಾಗಿ, ಆನಂತರ ಎಲ್ಲಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು, ಮೂಮೆಂಟ್ ಬೇಕು ನಮಗೆ. ಅಂದರೆ ಯಾವಾಗ ನೋಡಿ ಜಾತಕದಲ್ಲಿ ಯಾವಾಗ ಚಂದ್ರ ದಶೆ ನಡೆಯುತ್ತೆ, ಚಂದ್ರ ಭುಕ್ತಿ ನಡೆಯುತ್ತೆ, ಆಗೇನಾಗುತ್ತೆ ನಿಮಗೆ ಒಂದು ಕಾರ್ಯಕ್ಷೇತ್ರದಲ್ಲಿರ್ಬೋದು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಚೇಂಜಸ್ಸನ್ನಂತೂ ಮಾಡಿಯೇ ಮಾಡ್ತೀರಾ. ಚಂದ್ರ ಏನು ಮಾಡ್ತಾನೆ, ಈ ವಾಯುವಿನ ಬಲವನ್ನು ಪಡ್ಕೊಂಡು ಮೂಮೆಂಟ್ ಆಗ್ತಾನೆ. ಮೂಮೆಂಟ್ ಆಗಲಿಕ್ಕೆ ವಾಯುವಿನ ಬಲ ಬೇಕೇ ಬೇಕು, ವಾಯು ಪುಷ್ ಮಾಡಲೇಬೇಕು. ಅದರ ಮುಖಾಂತರ ಚಂದ್ರ ಮೂಮೆಂಟ್ ಆಗ್ತಾನೆ. ಚಂದ್ರ ಏನೇ ಇದ್ರೂ ಕೂಡ ನೀವು ಯಾವುದರಲ್ಲಿ ಕೂಡ ನೀರನ್ನು ಹಾಕಿಡಿ, ರೈಟ್ ತಾನೆ. ನೀರನ್ನು ಹಾಕಿದಾಗ ಏನಾಗುತ್ತೆ, ಆ ಶೇಪ್ ಹೇಗುಂಟು ಹಾಗೇನೆ ಆ ಶೇಪನ್ನು ಪಡ್ಕೊಂಡು ಬಿಡ್ತದೆ. ಓಕೆನಾ? ಅದಕ್ಕೋಸ್ಕರ ಚಂದ್ರ ಯಾರಿಗೆಲ್ಲ ತುಂಬ ಚೆನ್ನಾಗಿದ್ದಾನೆ ಅವರು ಎಲ್ಲಿ ಹೋದರೂ ಕೂಡ ಜೀವನ ಮಾಡಬಲ್ಲರು, ಎಲ್ಲಿ ಹೋದರೂ ಕೂಡ ಯಾವುದೇ ಪರಿಸ್ಥಿತಿ ಇದ್ದರೂ ಕೂಡ ಆ ಪರಿಸ್ಥಿತಿಗೆ ಹೊಂದಿಕೊಳ್ಳಬಲ್ಲರು, ಆ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲರು, ಆ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಜೀವನವನ್ನು ಅತ್ಯುತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಬಲ್ಲರು. ಅದೇ ಚಂದ್ರ ಇಲ್ಲ ಅಂದರೆ ಏನಾಗುತ್ತೆ, ಅವರಿಗೆ ಎಲ್ಲೊಂದು ಕಡೆ ಹೋದಾಗ ಡಿಸ್ಟರ್ಬೆನ್ಸ್ ಆದಾಗ ವಾಪಸ್ ಬರ್ಬೋದು, ನಮಗೆ ಆಗೋದಿಲ್ಲಪ್ಪ ಎಲ್ಲ ಕಾರಣಕ್ಕೂ ಅಲ್ಲಿ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಇದೇ ಸರಿ ಅಂತ ವಾಪಸ್ ಬರ್ಬೋದು. ಅದಕ್ಕೋಸ್ಕರ ಚಂದ್ರ ಹೇಗೆ ನೋಡಿ, ಚಂದ್ರ ಭೂಮಿಯಲ್ಲಿ ಹಾಕಿದರೆ ಹೇಗಿರ್ತಾನೆ ಅಲ್ವಾ, ಅಂದರೆ ನೀರನ್ನು ಭೂಮಿಯಲ್ಲಿ ಹಾಕಿದರೆ ಹೇಗೆ, ಪಾತ್ರೆಯಲ್ಲಿ ಹಾಕಿದರೆ ಹೇಗೆ, ಎಲ್ಲಿ ಬೇಕಾದೋದು ಅದರ ಶೇಪನ್ನು ಪಡ್ಕೊಂಡು ಬಿಡ್ತದೆ. ಅದೇ ರೀತಿ ಚಂದ್ರ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ, ನೀವೆಲ್ಲೇ ಹೋದರೂ ಕೂಡ ನಿಮ್ಮತನವನ್ನು ಕಾಪಾಡಿಕೊಳ್ತೀರಿ, ನೀವು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಆಗಿ ಹೋಗ್ತೀರಾ, ಪರವಾಗಿಲ್ಲ. ಯಾರಿಗೆ ಚಂದ್ರ ಚೆನ್ನಾಗಿದ್ದಾನೆ ಅವರಿಗೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ, ಅವ್ರು ಎಲ್ಲರ ಜೊತೆ ಕೂಡ ಅಡ್ಜಸ್ಟ್ ಆಗಿ ಹೋಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ಸೊ ಚಂದ್ರ, ಓಕೆ, ಸೊ ಗೊತ್ತಾಯ್ತು ನಿಮಗೆ. ಚಂದ್ರ ಅಂದರೆ ವಿಶೇಷ ರೀತಿಯಲ್ಲಿ ತಾಯಿಗೆ ಸಂಬಂಧ, ರೈಟ್ ತಾನೆ. ನಿಮ್ಮ ತಾಯಿಯನ್ನು ನೀವು ಚೆನ್ನಾಗಿ ಇಟ್ಕೊಳ್ತೀರಾ, ತಾಯಿಯ ಒಂದು ಆಶೀರ್ವಾದನ ಪಡ್ಕೊಳ್ತೀರಾ, ತಾಯಿಯನ್ನು ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ, ತಾಯಿಯ ಆಸೆ ಆಕಾಂಕ್ಷೆಗಳನ್ನು ನೀವು ಖಂಡಿತ ಈಡೇರಿಸ್ತೀರಾ, ಆಗ ನಿಮ್ಮ ಚಂದ್ರ ಚೆನ್ನಾಗಿದ್ದಾನಂದ್ರೆ ಅಥವಾ ಚಂದ್ರ ಚೆನ್ನಾಗಿರ್ತಾನೆ. ಒಂದು ವೇಳೆ ತಾಯಿಗೆ ಉಪದ್ರ ಕೊಟ್ಟುಬಿಡ್ರಿ, ತಾಯಿ ಅಂದರೆ ಆಗೋದಿಲ್ಲ, ತಾಯಿಗೆ ಇರಿಟೇಟ್ ಮಾಡಿಬಿಟ್ರಿ, ತಾಯಿಯನ್ನು ನೀವು ತೆಗಳಿಬಿಟ್ರಿ, ಅಥವಾ ತಾಯಿಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡಲೇ ಇಲ್ಲ ನೀವು, ಅಥವಾ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ಸುಖವನ್ನು ಕೊಡಲೇ ಇಲ್ಲ ನೀವು, ಆಗ ಡೆಫಿನೆಟಾಗಿ ಚಂದ್ರ ಕೆಟ್ಟೋಗ್ತಾನೆ. ಚಂದ್ರ ಕೆಟ್ಟೋದಾಗ ಮುಂದಿನ ಜನ್ಮದಲ್ಲಿ ಮತ್ತೆ ಅನುಭವಿಸ್ಬೇಕು ನೀವು, ಯಾಕಂದರೆ ಮುಂದಿನ ಜನ್ಮದಲ್ಲಿ ಚಂದ್ರ ನೀ ಚೆನ್ನಾಗಿ ಬರ್ಬೋದು, ನಿಮಗೆ ಎಂಟನೇ ಮನೆಯಲ್ಲಿ ಚಂದ್ರ ಸಿಗ್ಬೋದು ನಿಮಗೆ. ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಓಕೆ, ಅದಕ್ಕೋಸ್ಕರ ತಾಯಿಯನ್ನು ಯಾವುದೇ ಕಾರಣಕ್ಕೂ ನೀವು ಗೋಳು ಹಿದ್ದುಕೊಳ್ಳುವ ಹಾಗಿಲ್ಲ, ತಾಯಿಯನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ, ತಾಯಿಯನ್ನು ಬಹಳ ಪ್ರೀತಿ ಮಾಡಬೇಕಾಗುತ್ತೆ. ಯಾಕಂದರೆ ತಾಯಿ ನಿಮ್ಮನ್ನು ಹೊತ್ತು ಹೆತ್ತು ಬೆಳೆಸಿದಂಥ ಆ ಜೀವ, ಆ ಜೀವಕ್ಕೆ ಸಂಬಂಧಪಟ್ಟಂತೆ ನೀವು ಅದನ್ನು ಎಷ್ಟು ನೀವು ನೋಡಿ, ಈ ಜನ್ಮದಲ್ಲಿ ಸಾಧ್ಯನಿಲ್ಲ ತಾಯಿಯ ಋಣವನ್ನು ತೀರಿಸಲಿಕ್ಕೆ, ಅದಂತೂ ಖಂಡಿತ. ಬಟ್ ನಿಮಗೆ ಎಷ್ಟು ಸಾಧ್ಯನಷ್ಟು ತಾಯಿಯನ್ನು ಪ್ರೀತಿ ಮಾಡ್ಬೋದು ಅಲ್ವಾ, ತಾಯಿ ಎಷ್ಟು ಅಲ್ವಾ ಈ ಒಂದು ಜನ್ಮದಲ್ಲಿ ಒಂದು ನಿಮಗೆ ನಿಷ್ಕಲ್ಮಶವಾದ ಪ್ರೀತಿ ಸಿಗುವುದನ್ನು ತಾಯಿಯಿಂದ ಮಾತ್ರ, ಬೇರೆ ಯಾರಿಂದ ಕೂಡ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದೆ. ತಾಯಿ ಮಾತ್ರ ನಿಷ್ಕಲ್ಮಶವಾದ ಪ್ರೀತಿಯನ್ನು ಕೊಡಬಲ್ಲ, ಅವಳನ್ನೇ ನೀವೇನೋ ಒಂದು ಕಡೆ ಗೋಳು ಇದ್ಕೊಳ್ತಾ ಇದ್ದೀರಿ, ಅವಳಿಗೆ ತೊಂದರೆ ಕೊಡ್ತಾ ಇದ್ದೀರಿ, ಅವ್ರಿಗೆ ಇರಿಟೇಟ್ ಮಾಡ್ತಾ ಇದ್ದೀರಿ, ಅವ್ರ ಹತ್ರ ಹಣ ತಗೊಳ್ಳೋದು, ಕೆಲಸನೇ ಮಾಡ್ತಾ ಇಲ್ಲ, ಇಂಥ ತುಂಬ ಜನರು ನೋಡಿದ್ದೀನಿ ಇಂಥವ್ರನ್ನ. ಆ ರೀತಿ ಮಾಡ್ಕೊಂಡ್ರಿ ಚಂದ್ರ ಕೆಟ್ಟೋಗ್ಬಿಡ್ತಾರೆ. ಚಂದ್ರ ಕೆಟ್ಟೋದಾಗ ಏನಾಗುತ್ತೆ, ನಿಮಗೆ ಈ ಸುಖದ ಸಾಧನಗಳೇನು ಅದು ನಿಮ್ಮ ಪಾಲಿಗೆ ಬರಲಿಕ್ಕೆ ಬಿಡುವುದಿಲ್ಲ, ಆನಂತರ ಕಾರ್ಯಕ್ಷೇತ್ರ ಉಂಟು ಅದು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಎಲ್ಲರೂ ಕೂಡ. ಯಾಕಂದರೆ ಈ ಪಾರ್ಟಿ ಏನುಂಟು, ಈ ಪಾರ್ಟಿ ಯಾವಾಗ ಇಲ್ಲಿ ಜೀರೋ ಆಗಿಬಿಡ್ತದೆ, ಇದು ಕೂಡ ಜೀರೋ ಆಗಿಬಿಡ್ತದೆ, ಇದು ಎರಡು ಕೂಡ ಕೆಲಸನೇ ಮಾಡಲ್ಲ, ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ನಿಮಗೆ ಒಳ್ಳೆ ಕೆಲಸ ಬೇಕು ಅಲ್ವಾ, ಆನಂದದಾಯಕವಾದ ಕೆಲಸ ಬೇಕು, ಒಳ್ಳೆ ಸಂಬಳ ಬೇಕು ನಿಮಗೆ, ಕೆಲಸ ತುಂಬ ಚೆನ್ನಾಗಿರಬೇಕು, ಕನ್ಫರ್ಟೇಬಲ್ ಆಗಿರಬೇಕು. ಆನಂತರ ನಿಮಗೆ ವಿಶೇಷ ರೀತಿಯಲ್ಲಿ ಆ ಅಧಿಕಾರ ವರ್ಗ ಪ್ರಾಪ್ತಿ ಆಗಬೇಕು, ತಾಯಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ತಾಯಿಯನ್ನು ಚೆನ್ನಾಗಿ ಇಟ್ಕೊಂಡೇ ಅದೆಲ್ಲ ಪ್ರಾಪ್ತಿ ಆಗುವಂಥದ್ದು. ತಾಯಿನ ಚೆನ್ನಾಗಿ ಇಟ್ಕೊಂಡಿಲ್ಲಿ ಯಾವುದಿಲ್ಲ, ಒಳ್ಳೆ ಬಂಗ್ಲೆ ಬೇಕು, ಮನೆ ಬೇಕು, ಗಾಡಿ ಬೇಕು, ಆನಂತರ ಜಾಗ ಬೇಕು, ಅಥವಾ ಸುಖಕ್ಕೆ ಸಂಬಂಧ ಯಾವುದೇ ವಸ್ತು ಬೇಕು, ತಾಯಿ ಚೆನ್ನಾಗಿರಬೇಕು. ತಾಯಿ ಚೆನ್ನಾಗಿದ್ರೆ ಇದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಸ್ಟಾರ್ಟ್ ಆಗಿದೆ. ಒಂದು ವೇಳೆ ನಿಮ್ಮ ಹಿಂದಿನ ಜನ್ಮದ ಕರ್ಮದಿಂದ ಒಳ್ಳೆ ಬರ್ಬೋದು ನಿಮಗೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಈ ಜನ್ಮದಲ್ಲಿ
ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ಮುಂದಿನ ಜನ್ಮದಲ್ಲಿ ಹೋಗಿ ಅನುಭವಿಸ್ತೀರಾ, ನೋ ಡೌಟ್ ಅದರಲ್ಲಿ ಯಾವುದೇ ಕಾರಣಕ್ಕೂ. ನಿಮ್ಗೆ ಎಂಡ್ ಮೂಮೆಂಟಲ್ಲಿ ಕೂಡ ಅನುಭವಿಸ್ಬೋದು, ಅಥವಾ ನೀವು ನಿಮ್ಮ ಮಕ್ಕಳಿಂದ ಅನುಭವಿಸ್ಬೋದು. ನೀವು ಇವತ್ತು ನಿಮ್ಮ ತಾಯಿಗೆ ಏನು ಮಾಡ್ತೀರಾ, ಅದೇ ನೀವು ನಾಳೆ ನಿಮ್ಮ ಮಕ್ಕಳ ಮುಖಾಂತರ ಕೂಡ ಅನುಭವಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದಕ್ಕೆ ತಾಯಿಯನ್ನು ಭಾಳ ಚೆನ್ನಾಗಿ ಇಟ್ಕೊಳ್ಬೇಕು, ಯಾಕಂದರೆ ಚಂದ್ರ ನಮಗೆ ಬೇಕೇ ಬೇಕು. ಚಂದ್ರ ಇಲ್ಲಾಂದರೆ ಇಮೋಷನ್ಸ್ ಆಗುವುದಿಲ್ಲ, ಚಂದ್ರ ಇಲ್ಲಾಂದರೆ ಲಿಕ್ವಿಡ್ ಮನಿ ಬರುವುದಿಲ್ಲ, ಚಂದ್ರ ಇಲ್ಲಾಂದರೆ ಯಾವುದೇ ಸುಖದ ಪ್ರಾಪ್ತಿ ಕೂಡ ನಿಮ್ಮ ಪಾಲಿಗೆ ಬರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತದೆ. ಓಕೆ, ಮಾತಾಡ್ತೀನಿ ನಿಮಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ನಾಗರಾಜ್ ಬೈಗಮಾಡಿಯಿಂದ. ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನಮ್ಮ ಬಗ್ಗೆ ಸರ್. ಹುಟ್ಟಿದ ದಿನಾಂಕ? ನಮ್ಮ ಬಗ್ಗೆ ಸರ್. ಹುಟ್ಟಿದ ದಿನಾಂಕ ಹೇಳಿ ಸರ್. ಸರ್ 23/3/1988. ಸಮಯ? 23/3/1988. ಸರ್ ಹುಟ್ಟಿದ ಸಮಯ? ಸಂಜೆ 6 ಗಂಟೆ. ಹುಟ್ಟಿದಲ್ಲಿ ಸರ್ ತಾವು? ಸರ್ ಮಂಗಳೂರು. ಮಂಗಳೂರಲ್ಲಿ ಹುಟ್ಟಿದ್ದು. ಓಕೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿನ ನಿಮ್ಮ ಜಾತಕ? ಹೌದು ಸರ್, ಹೌದು, ರೋಹಿಣಿ ನಕ್ಷತ್ರ. ಹೌದೌದು. ಓಕೆ 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 ವೆಯ್ಟ್. ಸೊ ಗುರುದರ್ಶನ ನಡೀತೊಂಡ್ರೆ ನಿಮಗೆ, ನಿಮ್ಮ ಮದುವೆ ಆಗಿದೆ ಸರ್? ಇಲ್ಲ ಸರ್, ಇಲ್ಲ ಸರ್. ಸೊ ಏನು ತಿಳ್ಕೊಳ್ಬೇಕು ಹೇಳಿಬಿಡಿ ಸರ್. ನಮ್ಗೆ ಹುಷಾರಿಲ್ಲದೆ ಒಂದು ವರ್ಷ ಸ್ಟ್ರೋಕ್ ಆಗಿ ಒಂದು ಸೈಡ್ ಇಲ್ಲ, ನಡ್ಲಿಕ್ಕೆ ಆಗಲ್ಲ. ಹ್ಞೂ. ಓಕೆ. ಸೊ ನೀವು ಹೇಳುದು ಕಾಲಲ್ಲಿ ಕೇಳಿಕ್ಕೆ. ಹಾಂ ಸರಿ ಸರ್. ನೋಡಿ ಸರ್, ಇದರಲ್ಲಿ ಒಂದೊಂದು ಮಾತು ಹೇಳ್ತೇನೆ ನಿಮಗೆ. ಈಗ ಪ್ರಶ್ನಾಕಾಲದಲ್ಲಿ ಕೂಡ ಅದೇ ಉಂಟು, ಇದರಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ಉಂಟು, ಮತ್ತು ಮದುವೆ ವಿಚಾರಗಳು ಕೂಡ, ಎರಡು ಕೂಡ ಇದರಲ್ಲಿ ಬರ್ತಾ ಉಂಟು. ಬಟ್ ಈ ಜಾತಕಕ್ಕೆ ವಿಮರ್ಶೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್. ನನ್ನಲ್ಲಿ ಪರ್ಸನಲಾಗಿ ಈ ಜಾತಕವನ್ನು ಹತ್ತೇನೆ. ಈ ಜಾತಕದಲ್ಲಿ ಭಾಳ ಸಮಸ್ಯೆ ಇದೆ, ಆ ಸಮಸ್ಯೆಗಳು ನಿಮಗೆ ಹೇಳಬೇಕಾಗುತ್ತೆ. ಆ ಸಮಸ್ಯೆಗಳು ಹೇಳಬೇಕಾದ್ರೆ ಪರ್ಸನಲಾಗಿ ಬನ್ನಿ ಅಂತ ಹೇಳ್ತೇನೆ, ಖಂಡಿತ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಪರ್ಸನಲಾಗಿ ಬಂದು ಭೇಟಿ ಮಾಡಿ ಸರ್. ಜಾತಕ ತುಂಬ ಪ್ರಾಬ್ಲಮ್ ಉಂಟು, ಇದು ಸಾಧಾರಣ ಮಟ್ಟಿಗೆ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ಅದು. ರೈಟಾ? ಓಕೆ, ಒಳ್ಳೇದಾಗಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ಕೆಲವೊಂದು ಜಾತಕ ಬಹಳ ಕ್ರಿಟಿಕಲ್ ಇರ್ತದೆ, ಸೊ ನಮಗೆ ಇಲ್ಲಿ ವಿಮರ್ಶೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಪರ್ಸನಲಾಗಿ ಬಂದಾಗ ಅಥವಾ ಯಾರದೇ ಒಳ್ಳೆ ಜಾತಕ ನೋಡ್ತಾರೆ ಅವ್ರ ಬಳಿ ಹೋದಾಗ, ಯಾಕಂದರೆ ಈ ಜಾತಕದಲ್ಲಿ ಎಲ್ಲೊಂದು ಕಡೆ ಶನಿ ಮತ್ತು ಕುಜನ ಕಾಂಬಿನೇಷನ್ ಇದೆ, ರಾಹು ಮತ್ತು ಬುಧನ ಕಾಂಬಿನೇಷನ್ ಇದೆ, ಮಾಂದಿ ಎಲ್ಲ ಕಡೆಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ನಿಮಗೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ, ಯಾಕಂದರೆ ಈಗ ಮಾಂದಿ ಆಕ್ಟಿವೇಟ್ ಆಗಿರೋದ್ರಿಂದ ಎಲ್ಲೊಂದು ಕಡೆ ಅವ್ರಿಗೆ ಆ ಒಂದು ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗಿರ್ತವೆ. ಅದಕ್ಕೋಸ್ಕರ ಅದನ್ನು ಹೇಗಪ್ಪ ಕಂಟ್ರೋಲ್ ಮಾಡಬೇಕು ಅಲ್ವಾ, ಅದಕ್ಕೆ ಸ್ವಲ್ಪ ನಾವು ಜಾತಕವನ್ನು ಒಂದು 1/2 ಗಂಟೆ ಆದರೂ ನೋಡಬೇಕಪ್ಪ. ಆ ನಂತರ ಹೋಗಿ ಡಿಸಿಷನ್ ತಗೊಳ್ಬೇಕು ಅದಕ್ಕೆ ಏನು ಮಾಡಬೇಕಂತ. ಅಲ್ಲಿ ಪೆಂಡಿಂಗ್ ಕರ್ಮ ಅಂತ ಇರುತ್ತೆ. ಪೆಂಡಿಂಗ್ ಕರ್ಮ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮ. ಆ ಕರ್ಮ ಏನಿರ್ತದೆ, ಎಲ್ಲಿಂದ ಕರ್ಮ ಬಂದಿರ್ತದೆ, ಆ ಕರ್ಮವನ್ನು ಹೇಗೆ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಅದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಈ ಜಾತಕಕ್ಕೆ ಕೆಲಸನೇ ಮಾಡಲ್ಲ. ಇಲ್ಲಾಂದರೆ ಮದುವೆಯಾಗಿ ಸುಖ ಜೀವನ ನಡೆಸಬೇಕು. ರೈಟ್ ತಾನೇ? ಸುಖ ಜೀವನ ನಡೆಸಿಕ್ಕೆ ಆಗ್ತಾ ಇಲ್ಲ ಅಂದರೆ ಇದೇ ಪರಿಸ್ಥಿತಿ. ಓಕೆ ರೈಟ್, ಬಂದ್ಬೇಡ. ಸೊ ಚಂದ್ರನಿಗೆ ಸಂಬಂಧ ಗೊತ್ತಾಯ್ತು ನಿಮಗೆ. ತಾಯಿಯನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಚಂದ್ರ ಚೆನ್ನಾಗಿ ನಿಮಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಎಲ್ಲ ರೀತಿಯಲ್ಲಿ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ. ಓಕೆನಾ? ಚಂದ್ರ ಅಂದರೆ ಚಂದ್ರ ಬಿಳಿ ಬಣ್ಣ, ದ್ರವ್ಯಗಳು, ತಂಪು ಪಾನೀಯ, ತಾಯಿ, ಬಟ್ಟೆ, ಹಾಲು ಅಲ್ವಾ? ದೇಹದಲ್ಲಿರುವ ದ್ರವಗಳು ಅಂದರೆ ನಿಮ್ಮ ದೇಹದಲ್ಲಿರುವ ಜಲತತ್ವ ಏನೋದು ಚಂದ್ರನಿಗೆ ಸಂಬಂಧಪಟ್ಟದ್ದು. ಲಾಲಾರಸ ಚಂದ್ರನಿಗೆ ಸಂಬಂಧಪಟ್ಟದ್ದು. ನೀರು ಚಂದ್ರನಿಗೆ ಸಂಬಂಧಪಟ್ಟದ್ದು. ಭೂಗತ ಟ್ಯಾಂಕ್ ಅಂತ ಏನೋ, ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅಂತ ಏನೋ, ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು. ರೈಟ್ ತಾನೆ? ಭಾವನೆಗಳು, ಬೇಜಾರಾಗುವಂಥದ್ದು ಎಲ್ಲ ಕೂಡ ಚಂದ್ರನಿಗೆ ಸಂಬಂಧಪಟ್ಟದ್ದು. ಆನಂತರ ಬೆಳ್ಳಿ ಅಂತ ಏನೋ ಚಂದ್ರನಿಗೆ ಸಂಬಂಧ, ಮುತ್ತು ಚಂದ್ರನಿಗೆ ಸಂಬಂಧಪಟ್ಟದ್ದು. ಬೆಳ್ತಿಗೆ ಹಾಕಿ ಚಂದ್ರನಿಗೆ ಸಂಬಂಧಪಟ್ಟದ್ದು. ಮಾನಸಿಕ ಸ್ಥಿತಿಯ ಏರುಪೇರು ಅಂತ ಏನೋ, ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು. ಖಿನ್ನತೆ ಚಂದ್ರನಿಗೆ ಸಂಬಂಧಪಟ್ಟದ್ದು. ಎಡಗಣ್ಣು ಚಂದ್ರನಿಗೆ ಸಂಬಂಧಪಟ್ಟದ್ದು. ಓಕೆ, ಅಸಮಾಧಾನ ಚಂದ್ರನಿಗೆ ಸಂಬಂಧಪಟ್ಟ. ಆತಿಥ್ಯ, ಸಂಪನ್ಮೂಲ ಇಲಾಖೆ ಎಲ್ಲವೂ ಕೂಡ ಚಂದ್ರನಿಗೆ ಸಂಬಂಧಪಟ್ಟ. ಮಾನಸಿಕ ಶಾಂತಿ ಬೇಕು, ಚಂದ್ರ ಚೆನ್ನಾಗಿರಬೇಕು. ನೆಮ್ಮದಿ ಬೇಕು, ಚಂದ್ರ ಚೆನ್ನಾಗಿರಬೇಕು. ರೈಟ್ ತಾನೆ? ಜಲದ ಮೂಲಗಳು ಎಲ್ಲವೂ ಕೂಡ ಚಂದ್ರನಿಗೆ ಸಂಬಂಧಪಟ್ಟದ್ದು. ರೈಟ್ ತಾನೆ? ಓಕೆನಾ? ಸೊ ಕರವಸ್ತ್ರ, ಟವೆಲ್ ಇರಬಹುದು, ಆನಂತರ ಸ್ನಾನದ ಕೋಣೆ, ಅಡುಗೆಯವರು, ವಿನ್ಯಾಸಗಳು ಎಲ್ಲವೂ ಕೂಡ ಚಂದ್ರನಿಗೆ ಸಂಬಂಧ. ನಿಮ್ಮ ಹೋಟೆಲ್ ಅಂತ ಏನೋ, ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು. ರೈಟಾ? ಧೋಬಿಖಾನೆ, ಲಾಂಡ್ರಿ, ಹಾಲುಗಾರ, ಸಹಾಯಕ, ಸಂಸ್ಕರಣಾ ವಿಭಾಗ, ರಕ್ಷಣಾ ಇಲಾಖೆ. ಆನಂತರ ಮದುವೆಯಾದ ಹೆಣ್ಣು, ಮದುವೆಯಾದ ಹೆಣ್ಣು ಕೂಡ ಚಂದ್ರನಿಗೆ ಅಲಂಕಾರ ಇಲ್ಲದಂಥ ದೇವತೆ ಕೂಡ ಚಂದ್ರನಿಗೆ ಸಂಬಂಧಪಟ್ಟ. ರೈಟ್ ತಾನೆ? ಅದರಲ್ಲಿ ಮುಖ್ಯವಾಗಿ ನಿಲ್ಲುವಂಥದ್ದು ಅಕ್ಕಿ ಮತ್ತು ತಾಯಿ. ಓಕೆ, ಅಕ್ಕಿ ಮತ್ತು ತಾಯಿ. ಅಕ್ಕಿನೂ ಬೇಕು ನಮಗೆ, ಬೆಳ್ತಿಗೆ ಅಕ್ಕಿ, ತಾಯಿನೂ ಬೇಕು ನಮಗೆ. ತಾಯಿಯನ್ನು ಯಾವಾಗ ದೂಷಣೆ ಮಾಡ್ತೀರಾ, ತಾಯಿಯನ್ನು ಚೆನ್ನಾಗಿ, ಮತ್ತು ಯಾವುದು ಕೂಡ ನಿಮ್ಮ ಪಾಲಿಗೆ ಬರುವುದಿಲ್ಲ. ಇಮೋಷನ್ಸ್ ಟಚ್ ಆಗಲ್ಲ, ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಇದೊಂದು ನೆನಪಿಟ್ಕೊಳ್ಳಿ, ಒಂದು ತಂದೆ, ಒಂದು ತಾಯಿ, ಇದೆರಡನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ. ಬಾಕಿ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಂಡಾಗ, ತಂದೆ ತಾಯಿಗೆ ಇರಿಟೇಟ್ ಮಾಡದೇ ಇದ್ದಾಗ ನಿಮ್ಮ ಪಾಲಿಗೆ ಎಲ್ಲವೂ ಕೂಡ ದೊರಕುವಂಥ ಸಾಧ್ಯತೆಗಳು ಈ ಜನ್ಮದಲ್ಲಿಂತೂ ಸಾಧ್ಯತೆ ಉಂಟು. ಓಕೆ, ನೋ ಡೌಟ್ ಅಂತ ಹೇಳ್ತೇನೆ. ಓಕೆನಾ? ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಸರ್, ನಮಸ್ತೆ. ಹಲೋ. ಓಕೆ, ಸೊ ಗೊತ್ತಾಗುತ್ತಾ ನಿಮಗೆ
ಸೊ ಚಂದ್ರ ಓಕೆ. ಹಾಗಾದ್ರೆ ಚಂದ್ರ ಯಾಕೆ ಬೇಕು ಈಗ ಗೊತ್ತಾಯಿತು, ಚಂದ್ರನ ಹೇಗೆ ಇಟ್ಕೊಳ್ಬೇಕು ಅದು ಕೂಡ ಗೊತ್ತಾಯಿತು, ಯಾರೆಲ್ಲ ಮೆಡಿಟೇಷನ್ ಮಾಡ್ತೀರೋ ತುಂಬ ಚೆನ್ನಾಗಿ, ಆನಂತರ ಯಾರೆಲ್ಲ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ, ಡೆಫಿನೆಟ್ ಆಗಿ ಅವರ ಚಂದ್ರ ತುಂಬ ಚೆನ್ನಾಗಿರ್ತಾನೆ. ಚಂದ್ರ ಚೆನ್ನಾಗಿದ್ದರೆ ಸಾಕಪ್ಪ, ಲೈಫಲ್ಲಿ ಎಲ್ಲ ರೀತಿಯ ಸುಖ ಸೌಲಭ್ಯ ನಿಮ್ಮ ಪರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ವರಿ ಮಾಡುವಂತಾಗುತ್ತೆ, ನನ್ನ ಲೆಕ್ಕದಲ್ಲಿ ಅದು ಖಂಡಿತ ಇರುವುದಿಲ್ಲ. ನೀವೇನು ಮಾಡಬೇಕಂತಿಲ್ಲ, ಹಣಕಾಸು ಏನು ಬೇಕು ಯಾವ ಸಮಯದಲ್ಲಿ ಬೇಕು ಅದಂತೂ ಬಂದೇ ಬರುತ್ತೆ. ಯಾರೆಲ್ಲ ತುಂಬ ಮನೆ ಮಾಡಬೇಕು ಅವರಿಗೆ ವಾಹನ ತಗೊಳ್ಬೇಕು ಅಥವಾ ಅವರಿಗೆ ನೋಡಿ ಅದೆಲ್ಲ ಶುಕ್ರನಿಗೆ ಸಂಬಂಧಪಟ್ಟದ್ದು ಕೂಡ ಇರುತ್ತೆ, ಯಾಕಂದರೆ ಲಕ್ಸುರಿಯನ್ನು ಅನುಭವಿಸ್ತೀರಾ. ಬಟ್ ಅದು ಬರಬೇಕು ಅಂತಾದಾಗ ಚಂದ್ರ ಕೆಲಸ ಮಾಡಲಿಬೇಕು, ಅದಕ್ಕೆ ತಾಯಿಯ ಬ್ಲೆಸ್ಸಿಂಗ್ಸ್ ಏನು ಅದು ಬೇಕೇ ಬೇಕು ನಿಮಗೆ. ಅದಕ್ಕೋಸ್ಕರ ತಾಯಿಯ ಬ್ಲೆಸ್ಸಿಂಗನ್ನು ಪಡ್ಕೊಳ್ಳಿ, ತಾಯಿಯ ಪಾದವನ್ನು ಹಿಡಿದು ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಅಥವಾ ನಿಮಗೆ ಕೆಲಸನೇ ಸಿಗ್ತಾ ಇಲ್ಲ, ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ವಾಹನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಜಾಗ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸುಖನೇ ಇಲ್ಲ, ನೆಮ್ಮದಿನೇ ಇಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ, ಎಲ್ಲಿ ಹೋದರೂ ಕೂಡ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಇಷ್ಟು ಮಾಡಿದ್ರೇ ಸಾಕು, ಎಲ್ಲ ಕಡೆ ಕೂಡ ತಾಯಿಯ ಒಂದು ಆಶೀರ್ವಾದ ನಿಮ್ಮ ಪಾಲಿಗೆ ಬಂದರೆ ಅದಕ್ಕಿಂತ ಮಿಗಿಲಾಗಿರುವಂಥದ್ದು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮ್ಮ ನಾಲ್ಕನೇ ಮನೆ ಬಹಳ ಫೇವರಬಲಾಗಿ ಕೆಲಸ ಮಾಡುತ್ತೆ, ಎಲ್ಲ ಸುಖ ಸೌಲಭ್ಯಗಳು ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬಾಕಿ ಚಂದ್ರನ ಉತ್ಪನ್ನ, ಚಂದ್ರನಿಗೆ ಸಂಬಂಧಪಟ್ಟು ಏನು ಬೇಕಾದ ನೀವು ದಾನ ಮಾಡಿ, ಅಕ್ಕಿ ದಾನ ಮಾಡಿ, ಅನ್ನ ದಾನ ಮಾಡಿ, ಅದು ವಿಷಯ ಬೇರೆ ಅಂತ ಹೇಳ್ತೇನೆ ಓಕೆನಾ. ಬಟ್ ಈ ಪಾರ್ಟನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ತಾಯಿ ಚೆನ್ನಾಗಿರಬೇಕು, ತಾಯಿ ಚೆನ್ನಾಗಿದ್ರೇ ಎಲ್ಲವೂ ಕೂಡ, ತಾಯಿ ಇಲ್ಲ ಯಾವುದೂ ಇಲ್ಲ ಓಕೆನಾ ರೈಟಾ. ಹಾಗಾದರೆ ಸೂರ್ಯ ಗೊತ್ತಾಯಿತು ನಿಮಗೆ, ಚಂದ್ರ ಕೂಡ ಗೊತ್ತಾಯಿತು, ಮಿಕ್ಕ ಉಳಿದಂಥ ಗ್ರಹಗಳು ಏನಪ್ಪ ಮಾಡ್ತವೆ ಖಂಡಿತ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ 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 ಅಮ್ಮ ನಮಸ್ತೆ. ಹಲೋ ಹಲೋ ನಮಸ್ತೆ ಅಮ್ಮ. ಹಲೋ. ಸೊ ಅರ್ಥ ಮಾಡ್ಕೊಳ್ಬೇಕು ಅದನ್ನು ಹೇಗೆ ಅಂತ ರೈಟ್ ತಾನೆ ಓಕೆನಾ. ಸೊ ಮುಂದೆ ನೋಡಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಒಂದು ತಂದೆ, ಇಲ್ಲೊಂದು ತಾಯಿ ರೈಟಾ, ಇಲ್ಲಿ ತಂದೆ ರವಿ, ತಾಯಿ ಬಂದು ಚಂದ್ರ ಅಮ್ಮ ಓಕೆನಾ. ಈ ತಂದೆಗೆ ಒಂದು ಮಗ ಬುಧ ಓಕೆನಾ, ಈ ತಾಯಿಗೆ ಒಂದು ಮಗ ಬುಧ ಓಕೆ. ಇಲ್ಲಿ ಈ ತಂದೆಗೆ ಒಂದು ಮಗ ಬುಧ, ಈ ತಾಯಿಗೆ ಒಂದು ಮಗ ಬುಧ, ಈ ಮಗನಿಗೆ ಒಂದು ಪತ್ನಿ ಶುಕ್ರ, ಈ ಮಗನಿಗೆ ಒಂದು ಪತ್ನಿ ಶುಕ್ರ ಓಕೆನಾ, ಈ ಮಗನಿಗೆ ಒಂದು ಪತ್ನಿ ಶುಕ್ರ, ಈ ಮಗನಿಗೆ ಒಂದು ಪತ್ನಿ ಶುಕ್ರ ಇಲ್ಲಿಂದ ಓಕೆನಾ ರೈಟಾ. ಇನ್ನು ಈ ಶುಕ್ರನಿಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಬ್ಬ ಸೇನಾಧಿಪತಿ, ಈ ಶುಕ್ರನನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಒಬ್ಬ ಸೇನಾಧಿಪತಿ, ಸ್ತ್ರೀಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಬ್ಬ ಸೇನಾಧಿಪತಿ, ಇಲ್ಲಿ ಸ್ತ್ರೀಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇನ್ನೊಬ್ಬ ಸೇನಾಧಿಪತಿ ರೈಟ್ ತಾನೇ ಓಕೆನಾ. ಈ ಸೇನಾಧಿಪತಿಗೆ ಅಡ್ವೈಸ್ ಕೊಡಲಿಕ್ಕೆ ಒಬ್ಬ ಗುರು, ಈ ಸೇನಾಧಿಪತಿ ಅಡ್ವೈಸ್ ಕೊಡಲಿಕ್ಕೆ ಒಬ್ಬ ಗುರು ಓಕೆ, ಒಬ್ಬ ಗುರು ಗುರುವಿನ ಸ್ಥಾನದಲ್ಲಿ, ಈ ಸೇನಾಧಿಪತಿಗೆ ಅಡ್ವೈಸ್ ಕೊಡಲಿಕ್ಕೆ ಇಲ್ಲೊಬ್ಬ ಗುರು ಓಕೆನಾ ಇಲ್ಲಿ ಓಕೆ. ಆನಂತರ ಈ ಗುರುವಿಗೆ ಸೇವೆ ಮಾಡಲಿಕ್ಕೆ ಒಬ್ಬ ಶನಿ, ಈ ಗುರುವಿಗೆ ಸೇವೆ ಮಾಡಲಿಕ್ಕೆ ಒಬ್ಬ ಶನಿ ಫಿನಿಶ್ ರೈಟಾ. ಗೊತ್ತಾಯ್ತಾ ಇದು ಹೇಗಪ್ಪ ಕೆಲಸ ಮಾಡ್ತೆ ರೈಟ್ ತಾನೇ ಓಕೆ. ಈಗ ಬುಧನ ಬಗ್ಗೆ ಬಂದ್ಬೇಡ ನಾವು ಓಕೆನಾ. ಬುಧ ಬುಧ ಅಪ್ಪ ಏನಪ್ಪ ಮಾಡ್ತಾನೆ, ಬುಧ ಯಾಕೆ ಬೇಕು ನಮಗೆ, ಬುಧನ ಅಟ್ರಿಬ್ಯೂಟ್ಸ್ ಏನಿರ್ತದೆ, ಬುಧನನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೋದು ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ ಅಮ್ಮ. ನಮಸ್ತೆ ಗುರಿ. ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ನಾವು ಮುಂಬೈಯಿಂದ ಮಾತಾಡ್ತಾ ಇರೋದು, ಮಂಗಳೂರಿನವರೇ. ನಾವು ಮುಂಬೈಲಾಗಿದ್ವಿ. ನನ್ನ ಮಗ ಪ್ರಾಬ್ಲಮ್ಮೇ ಕಮ್ಮಿ ಆಗ್ತಾ ಇಲ್ಲ, ಪ್ರವೀಣ್ ಶೆಟ್ಟಿ. ಓಕೆ, ಅವರ ಹುಟ್ಟಿದ ದಿನಾಂಕ ಹೇಳಿಮ್ಮ. ಹುಟ್ಟಿದ ದಿನಾಂಕ 2/6/82. ಎಲ್ಲಿ ಹಾಸನ? ರೈಟ್. ಚಿತ್ರ ನಕ್ಷತ್ರ ಕನ್ಯಾ ರಾಶಿ ಜಾತಕನಮ್ಮ? ಕನ್ಯಾ ರಾಶಿ ಚಿತ್ರ ನಕ್ಷತ್ರ. ಓಕೆ, ಏನ್ ತಿಳ್ಕೊಳ್ಬೇಕಮ್ಮ ನೀವೇ ಹೇಳಿಬಿಡಿ, ಪ್ರಶ್ನೆ ಮಾಡಿ. ಅದೇ ಸಂಸಾರದಲ್ಲಿ ಗಂಡ ಹೆಂಡತಿ ಜಗಳ ಜಗಳ ಮತ್ತೆ ಯಾವುದು ಕೈ ಹತ್ತಲ್ಲ ನಮಗೆ. ಇಂಜಿನಿಯರ್ ಓದಿದಲ್ಲಿ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಇಲ್ಲ. ಈಗ ಪರ್ಟಿಕ್ಯುಲರ್ ಆಗಿ ಯಾವ್ದ್ರಲ್ಲಿ ಕೇಳ್ಬೇಕಂತ ಅಮ್ಮ? ಈಗ ಅವರ ಮದುವೆ ಜೀವನ ಚೆನ್ನಾಗಿಲ್ಲ ಅಂತ ಕೇಳ್ಬೇಕು ಅಥವಾ ಅವ್ರ ಕೆಲಸ ಚೆನ್ನಾಗಿಲ್ಲ ಅಂತ ಕೇಳ್ಬೇಕು? ಮುಂದಿನ ಲೈಫ್ ಹೇಗಿರುತ್ತೆ ಮತ್ತೆ ಕೆಲಸ ಯಾವ್ದೋ ಒಂದು ಬಿಸ್ನೆಸ್ ಕೈ ಹಾಕಿದ್ದಾನೆ ಅದು ಇಂಪ್ರೂವ್ ಆಗ್ತದ? ಸರಿ, ಅದರ ಬಗ್ಗೆ ಮಾತಾಡ್ಬಿಡ್ತೇನೆ ಓಕೆನಾ ರೈಟ್. ನೋಡಿಮ್ಮ, ಈ ಜಾತಕದಲ್ಲಿ ಏನಾಗುತ್ತೆ ಗೊತ್ತಾ, ಈ ಜಾತಕದ ಪ್ರಕಾರ ಅವ್ರದ್ದು ಚಿತ್ತ ನಕ್ಷತ್ರ ನೋಡಿಮ್ಮ, ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ಮತ್ತೆ ರೆಕಾರ್ಡಿಂಗ್ ಆದರೂ ಕೇಳಿಸ್ಕೊಳ್ಳಿಮ್ಮ ಓಕೆನಾ. ಈ ಜಾತಕದ ಪ್ರಕಾರ ಅವ್ರಿಗೆ ಹಸ್ತ ನಕ್ಷತ್ರ ಸಾರಿ ಹಸ್ತ ಚಿತ್ತ ನಕ್ಷತ್ರ ಕನ್ಯಾ ರಾಶಿಯ ಜಾತಕಮ್ಮ. ಓಕೆ, ನನಗೆ ತುಂಬ ಆನ್ಸರ್ ಮಾಡಲಿಕ್ಕೂ ಕಷ್ಟ, ಏನು ಮಾಡೋಣ, ನಿಮಗೆ ಕೇಳಿಸ್ತಾ ಇಲ್ಲ. ಹಲೋ, ನನ್ನ ಪ್ರಾಬ್ಲಮ್ ಇಲ್ಲಮ್ಮ, ನಾನು ಸರಿ ಇದ್ದೇನೆ. ನಾನು ಆನ್ಲೈನ್ ಅಲ್ಲಿ ಲ್ಯಾಂಡ್ ಲೈನ್ ಮುಖಾಂತರ ಮಾತಾಡ್ತಾ ಇದ್ದೀನಮ್ಮ. ನನ್ನ ಫೋನ್ ಅಂತೂ ಇಲ್ಲ ರೈಟಾ, ಇಲ್ಲಿ ವೈರ್ ಮುಖಾಂತರ ಹೋಗ್ತೊಂಡು ಇಲ್ಲಿ ರೇಂಜ್ ಸಿಗುವುದಿಲ್ಲ ಅಂತ ಏನಿಲ್ಲ ನನಗೆ ರೈಟ್ ತಾನೇ ಓಕೆನಾ. ಅದು ನನ್ನ ಸಮಸ್ಯೆ ಅಲ್ಲ, ಅದು ನಿಮ್ಮ ಸಮಸ್ಯೆ. ಕಟ್ಕಟ್ಟೆ ಏನಾಗ್ತೊಂಡು ನಿಮ್ಮ ಸಮಸ್ಯೆ ಇರ್ಬೋದಮ್ಮ, ನೋಡ್ಕೊಳ್ಳಿ ಓಕೆನಾ. ಸೊ ನನಗೆ ನೋಡಿ ತುಂಬ ಆನ್ಸರ್ ಮಾಡ್ಬೇಕಂತ ಇತ್ತು, ಈಗ ಅಲ್ಲಿ ಕಟ್ಕಟ್ಟೆ ಆಗ್ತೊಂಡು ನಾನು ಆನ್ಸರ್ ಮಾಡುವ ಹಾಗೆ ಕೂಡ ಇಲ್ಲ ನೋಡಿಮ್ಮ. ಹಲೋ, ಚಿತ್ತ ನಕ್ಷತ್ರ ಕನ್ಯಾ ರಾಶಿಯ ಜಾತಕಮ್ಮ ಇದು ರೈಟ್ ತಾನೇ? ಅವ್ರಿಗೆ ಶನಿ ದಶೆ ಸ್ಟಾರ್ಟ್ ಆಗಿದಮ್ಮ ಈಗ ರೈಟಾ. ಈ ಜಾತಕದಲ್ಲಿ ಏನುಂಟು ಕೊಡಿ, ಈ ಜಾತಕದಲ್ಲಿ ಅವ್ರು ಏನೇ ಕೆಲಸ ಮಾಡಿದ್ರು ಅರ್ಧರ್ಧ ಅಂತಲೇ ಉಂಟಮ್ಮ, ಪೂರ್ತಿ ಕೆಲಸ ಆಗುದಿಲ್ಲ ಅಂತ ಉಂಟಮ್ಮ.
ಯಾವುದೇ ಕೆಲಸವನ್ನು ಪೂರ್ತಿ ಮಾಡಲ್ಲ ಈ ನಿಮ್ಮ ಮಗ. ಸೊ ಅರ್ಧರ್ಧ ಕೆಲಸ ಏನ್ ಮಾಡ್ತೀರಾಗ, ಆನಂತರ ಸಿಟ್ಟು ಜಾಸ್ತಿ ವಿಪರೀತ. ಇನ್ನು ಹೊರಗೆಲ್ಲ ಅಡ್ವೈಸ್ ಮಾಡ್, ಹೊರಗೆಲ್ಲ ಅಡ್ವೈಸ್ ಕೊಡ್ತಾರೆ ಎಲ್ರಿಗೂ ಕೂಡ, ಮನೆಯಲ್ಲಿ ಏನು ಇರೋದಿಲ್ಲ. ಅರ್ಥ ಆಯ್ತಮ್ಮ, ಹೊರಗೆಲ್ಲ ಅಡ್ವೈಸ್ ಕೊಡ್ತಾರಮ್ಮ ಫ್ರೀಯಾಗಿ, ಮನೆಯಲ್ಲಿ ಏನು ಕೂಡ ಮಾಡಲ್ಲ ಈ ಮಗ. ನಾನು ಇಷ್ಟೊಂದು ಹೇಳ್ತೀನಮ್ಮ, ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿಮ್ಮ, ದಯವಿಟ್ಟು ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿಮ್ಮ. ಅವ್ರು ತುಂಬ ಚೆನ್ನಾಗಿರ್ತಾರೆ, ಅಷ್ಟೇ ಸಾಕಮ್ಮ, ಒಳ್ಳೆದಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಅಬ್ಬಾ, ಇಷ್ಟೊಂದು ಆನ್ಸರ್ ಮಾಡಿ ಇಷ್ಟು ಹೊತ್ತಾಯ್ತು ನನಗೆ. ಎಲ್ಲ ಯಾಕೋ ಫೋನ್ ಮಿಸ್ಟೇಕ್ ಉಂಟಾ ಏನುಂಟಾ ಎಂದೂ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಸರಿಯಾಗಿ ಕೇಳಬೇಕಲ್ವ, ಕೇಳಿದ ಅಲ್ವಾ, ಅಷ್ಟು ಸಮಸ್ಯೆ ಉಂಟು ಅದು ಜಾತಕದಲ್ಲಿ, ಹೇಗಂತ ವಿಮರ್ಶೆ ಮಾಡೋದು. ರೈಟ್, ಬುಧ ಇದ್ದಾನೆ ಅಲ್ವಾ, ಯಾರಾದ್ರೂ ಒಳ್ಳೆ ಜ್ಯೋತಿಷಿಗಳತ್ರ ತೋರಿಸಪ್ಪ, ಯಾರು ಬೇಡ ಅಂತಾರೆ. ರೈಟ್ ತಾನೆ, ಅದು ಜಾತಕ ಪ್ರಾಬ್ಲಮ್ ಇದ್ದಾಗ ಈ ರೀತಿ ಮಾಡಲೇಬೇಕು ನೀವು. ಯಾರಾದರೂ ಒಳ್ಳೆ ಜ್ಯೋತಿಷಿಗಳತ್ರ ಹೋಗಿ ತೋರಿಸಿ, ಅವ್ರ ಹತ್ರ ಕೇಳಿಕೊಳ್ಳಿ ಏನು ಮಾಡಬೇಕಪ್ಪ ನಾವು, ಏನು ಕರ್ಮ ಉಂಟು. ರೈಟ್ ತಾನೆ, ಈ ಜಾತಕ ಈಗ ಬೊಮ್ಮಾಯಿಂದ ಬಂದಲ್ವ, ಅವರನ್ನು ಬೇಸರ ಪಡಿಸ್ಲಿಕ್ಕೆ ಇಷ್ಟ ಇಲ್ಲ, ಇಲ್ಲಿ ಹೇಳಿದ್ದು ಕೂಡ ಕೇಳಿಸ್ತಾ ಇಲ್ಲ, ಈಗ ನಾನಾದರೂ ಏನು ಮಾಡಲಿಕ್ಕೆ ಸಾಧ್ಯ ಉಂಟು. ರೈಟ್ ತಾನೆ, ಓಕೆನಾ? ಯಾಕಂದ್ರೆ ಜಾತಕದಲ್ಲಿ ಅಷ್ಟು ಪ್ರಾಬ್ಲಮ್ ಉಂಟು ಅದರಲ್ಲಿ, ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಬರೀ ಹೊರಗಡೆ ಅಡ್ವೈಸ್ ಕೊಡೋದು ಮಾತ್ರ ಈ ಮಗ, ಒಳಗಡೆ ಏನು ಕೂಡ ಇಲ್ಲ, ಒಳಗಡೆ ಏನು ಕೂಡ ಆಗುವುದಿಲ್ಲ ಅವ್ರಿಗೆ ಅಲ್ವಾ. ಅದು ಹೆಂಡತಿ ಜೊತೆ ಕೂಡ ಒಳ್ಳೆ ರೀತಿಯಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ, ಅಂತ ಒಂದು ಪರಿಸ್ಥಿತಿ ಜಾತಕ ಅದೆಲ್ಲ, ಅದು ಪೆಂಡಿಂಗ್ ಕರ್ಮ ಅಂತ ಉಂಟು ಅದರಲ್ಲಿ. ಅದನ್ನು ಸರಿ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಅವ್ರಿಗೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ, ಎರಡನೇ ಮನೆ ಗುರು ಒಳ್ಳೆ ರಿಸಲ್ಟ್ ಕೊಡ್ತಾ ಇಲ್ಲ. ಇಂಥ ಪರಿಸ್ಥಿತಿ ಏನಿವೆ ಇರಲಿ, ಒಳ್ಳೆದಾಗಲಿ, ಯಾರ ಥರದ ಒಳ್ಳೆ ಒಳ್ಳೆ ಜ್ಯೋತಿಷರ ಹತ್ರ ಜಾತಕವನ್ನು ತೋರಿಸಿ ಅಂತ ಹೇಳಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ. ಯಾಕೆ ಅದು ಅಷ್ಟೆಲ್ಲ ಇದ್ದು ನೀವು ತೊಂದರೆ ಪಡ್ತೀರಾ? ಜ್ಯೋತಿಷ ಅಂತ ಏನು ಉಂಟು, ಅದು ನಿಮಗೆ ದಾರಿಯನ್ನು ತೋರಿಸಿಯೇ ತೋರಿಸಿ. ರೈಟನ್ನು, ಓಕೆನಾ? ಬುಧನ ಬಗ್ಗೆ ಮಾತಾಡೋಣ. ಬುಧ ಬಂದು ನಿಮಗೆ ವಾಣಿಕಾರಕ ಅಂತ ಕರಿತೇವೆ. ಏನು ವಾಣಿಕಾರಕ? ಬುಧ ವಾಣಿಕಾರಕ, ಬಹಳ ಚೆನ್ನಾಗಿ ಕೆಲಸ ಮಾಡುವಂಥದ್ದು. ಕಮ್ಯುನಿಕೇಷನ್ ಏನುಂಟು ಬುಧ, ಅನ್ನೋದು ವಾಣಿಕಾರಕ ಬುಧ, ಅನ್ನೋದು ಬಿಸ್ನೆಸ್ ಅಂತ ಏನುಂಟು ಬುಧ, ಯಾವುದೇ ರೀತಿಯಲ್ಲಿ ಕೂಡ ಅಲ್ವಾ. ಎಲ್ಲ ಬಿಸ್ನೆಸ್ಗೆ, ಎಲ್ಲ ಬಿಸ್ನೆಸ್ ರಿಲೇಟೆಡ್ ಟು ಬುಧ. ಬುಧ ಇದ್ರೇ ಬಿಸ್ನೆಸ್, ಬುಧ ಇಲ್ಲಾಂದರೆ ಬಿಸ್ನೆಸ್ ಇಲ್ಲ. ಈಗ ಎಲ್ಲರೂ ಹೇಳ್ತಾರಲ್ಲ, ಆ ಬಿಸ್ನೆಸ್ ಮಾಡ್ತೇನೆ, ಈ ಬಿಸ್ನೆಸ್ ಮಾಡಿ. ನಿಮ್ಮ ಜಾಗದಲ್ಲಿ ಬುಧ ಚೆನ್ನಾಗಿದ್ರೆ ಬಿಸ್ನೆಸ್ ನಡೀಬೋದು, ಬುಧನೇ ಚೆನ್ನಾಗಿಲ್ಲ ಬಿಸ್ನೆಸ್ ನಡೆಯಲ್ಲ. ಯಾಕೆ ಬುಧ ಚೆನ್ನಾಗಿರಬೇಕು? ಯಾಕಂದರೆ ಬುಧ ಅಂದರೆ ಲೆಕ್ಕಾಚಾರ, ಹಾಗಾದರೆ ಆ ಬಿಸ್ನೆಸ್ಸಲ್ಲಿ ಲೆಕ್ಕಾಚಾರ ಇರಬೇಕು. ಆ ಲೆಕ್ಕಾಚಾರ ಇದ್ದಾಗ ಎಲ್ಲವೂ ಕೆಲಸ ಮಾಡುತ್ತೆ. ಅಲ್ಲಿ ಲೆಕ್ಕಾಚಾರ ಇಲ್ಲ, ಯಾವುದು ಕೂಡ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ನಿಮ್ಮನ್ನು, ಯಾವುದು ಕೂಡ ನಿಮ್ಮ ಪಾಲಿಗೆ ಒಲಿದು ಬರುವುದಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಬುಧನಿಂದಾಗಿ. ಮಾತಾಡಲಿಕ್ಕೆ ಬರುವುದಿಲ್ಲ ನಿಮ್ಮ, ಮಾತಾಡಲಿಕ್ಕೆ ಮಾತಾಡಬೇಕು ತಾನೇ ಚೆನ್ನಾಗಿ. ಆ ಮಾತಾಡಬೇಕಾದ್ರೂ ಕೂಡ ಬುಧ ಚೆನ್ನಾಗಿ ಕೆಲಸ ಮಾಡಬೇಕು. ಬುಧ ಚೆನ್ನಾಗಿದ್ದರೆ ಕಮ್ಯುನಿಕೇಷನ್ ಚೆನ್ನಾಗಿ ಮಾಡ್ತಾರೆ, ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ ಒಂದು ಒಳ್ಳೆ ವ್ಯಾಪಾರ ಆಗುತ್ತೆ ನಿಮಗೆ. ಆ ಕಮ್ಯುನಿಕೇಷನ್ನೇ ಚೆನ್ನಾಗಿಲ್ಲ, ಕಮ್ಯುನಿಕೇಟ್ ಮಾಡಲಿಕ್ಕೆ ಏನಾಗ್ತಾ ಇಲ್ಲ, ಆಗ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ತವೆ. ಓಕೆನಾ? ಮಾತಾಡ್ತೀನಪ್ಪ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ? ಮೇಲಿಂದ ಧನ್ಯಾ ಅಂತ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಾವನ ಬಗ್ಗೆ ಕೇಳಬೇಕಿತ್ತು. ಸರಿ, ಮಾವನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಅವ್ರ ಹೆಸರು ಪ್ರಶಾಂತ್ ಅಂತ. ಓಕೆ. 15/1/1986. ಸಮಯ ಹೇಳಿಮ್ಮ. ಸಮಯ 7 ಗಂಟೆ. ಬೆಳಿಗ್ಗೆನ ರಾತ್ರಿನಮ್ಮ? ಹಗಲು. ಅವರ ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ಪೂರ್ವಭದ್ರ. ಪೂರ್ವಭದ್ರ ನಕ್ಷತ್ರ? ಹೌದು. ಓಕೆ, ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಜಾತಕ, ರೈಟಾ? ಹೌದು. ಓಕೆ ಅಮ್ಮ, ಪರವಾಗಿಲ್ಲ. ಓಕೆ, ಇದು ಮಾವ ಅಂದರೆ ಹೇಗಮ್ಮ, ನಿಮ್ಮ ತಾಯಿಯ ತಮ್ಮ? ತಾಯಿಯ ತಮ್ಮ. ಓಕೆ, ನೋಡೋಣ. ಪ್ರಶ್ನಾಕಾಲದಲ್ಲಿ ಉಂಟು ನೋಡಿ. ಅವ್ರಿಗೆ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿಯ ಜಾತಕಮ್ಮ, ಬುಧ ದೇಶ ನಡೀತು, ಬುಧನಲ್ಲಿ ರಾಹುಭುಕ್ತಿ ನಡೀತು. ಪ್ರಶ್ನಾಕಾಲದಲ್ಲಿ ಅವ್ರಿಗೆ ಮದುವೆ ಆಗಿದೆ ಅಮ್ಮ. ಎರಡು ಪ್ರಶ್ನೆ ಉಂಟಮ್ಮ, ಒಂದು ಮದುವೆ ವಿಚಾರಗಳು, ಇನ್ನೊಂದು ಕೆಲಸದ ವಿಚಾರಗಳಮ್ಮ. ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಮದುವೆ ಬಗ್ಗೆ ಓಕೆ, ಮದುವೆ ಬಗ್ಗೆ ಪ್ರಯತ್ನ ಮಾಡಿಮ್ಮ, ಪರವಾಗಿಲ್ಲ ಅಂತ ಹೇಳ್ತೇನೆ. ಬಟ್ ಜಾತಕದಲ್ಲಿ ಏನಾಗುತ್ತೆ, ಸಪ್ತಮದ ಭಾವ ಪ್ರಾಬ್ಲಮ್ಗೊಳಗಾಗಿದೆ ಅಮ್ಮ. ಸಪ್ತಮದ ಭಾವ ತೊಂದರೆ ಉಂಟು ಅವರಿಗೆ. ಸ್ವಲ್ಪ ಅಕ್ಕಿಯನ್ನು ದಾನ ಮಾಡಲಿಕ್ಕೆ ಹೇಳಿಮ್ಮ, ಯಾವುದೇ ದೇವಸ್ಥಾನಕ್ಕೆ. ಅಕ್ಕಿ ಸ್ವಲ್ಪ ಅಕ್ಕಿಯನ್ನು ದಾನ ಮಾಡಲಿಕ್ಕೆ ಹೇಳಿ. ಯಾವುದೇ ದೇವಸ್ಥಾನ ದಾನ ಮಾಡಲಿಕ್ಕೆ ಹೇಳಿ, ಪರವಾಗಿಲ್ಲ. ಅದು ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಾಕಿ ವಿಚಾರಗಳು ಬೇಕಾಗಿಲ್ಲ, ಅದರ ಮುಖಾಂತರ ಮದುವೆ ಆಗಿದೆ. ನೋಡಿ, ಈಗ ಪ್ರಶ್ನಾಕಾಲದಲ್ಲಿ ಮದುವೆ ವಿಚಾರಗಳು ಬಂದು ನಿಂತಿವೆ. ಮದುವೆ ಆಗುವಂಥ ಯೋಗ ಅಂತೂ ಖಂಡಿತ ಇದೆ. ಸ್ವಲ್ಪ ಅಕ್ಕಿಯನ್ನು ದಾನ ಮಾಡಿದಾಗ ಬೇಗನೆ ಮ್ಯಾನಿಫೆಸ್ಟ್ ಆಗ್ಬೋದಮ್ಮ. ಸೊ ಅದನ್ನು ಮಾಡಲಿಕ್ಕೆ ಹೇಳಿ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ರೈಟಾ? ರೈಟಮ್ಮ, ಒಳ್ಳೇದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ, ರೈಟ್, ಬಂದ್ಬೇಡ. ಬುಧ, ಓಕೆ, ಬುಧ ಕಮ್ಯುನಿಕೇಷನ್ ಮಾಡುವಂಥದ್ದು. ಓಕೆ, ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಬುಧ. ಓಕೆ, ಯಾವಾಗ ಬುಧ ಚೆನ್ನಾಗಿರ್ತಾನಲ್ಲೋ, ಬುಧ ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿ ಮಾತಾಡಬಲ್ಲಿರಿ, ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಬಲ್ಲಿರಿ, ತುಂಬ ಚೆನ್ನಾಗಿ ಲೆಕ್ಕಾಚಾರಗಳನ್ನು ನಿಭಾಯಿಸಬಲ್ಲಿರಿ, ತುಂಬ ಚೆನ್ನಾಗಿ ನೀವು ಒಂದು ಒಂದು ಒಬ್ಬರನ್ನೊಬ್ಬರು ಬೆಸೆಯುವಂತಹ ಕೆಲಸವನ್ನು ನೀವು ಮಾಡಬಲ್ಲಿರಿ, ಒಬ್ಬರನ್ನೊಬ್ಬರು ಬೆರೆಸೆಯುವಂಥ ಕೆಲಸ. ಅಷ್ಟು ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತೀರಾ ನೀವು ಎಲ್ಲ ರೀತಿಯಲ್ಲಿ ಕೂಡ, ಅಂದರೆ ಬುಧ ಚೆನ್ನಾಗಿದ್ದಾಗ. ಬುಧ ಚೆನ್ನಾಗಿಲ್ಲ, ನೀವು ಯಾವುದೇ ವ್ಯಾಪಾರ ಮಾಡಿದ್ರು ಕೂಡ ನಿಮ್ಮ ಕೈ ಹಿಡಿಯುವುದಿಲ್ಲ ಬುಧ ಚೆನ್ನಾಗಿಲ್ಲದಾಗ. ಆಗ ಎಲ್ಲ ವ್ಯಾಪಾರಗಳು ಕೂಡ ಏನಾಗುತ್ತೆ, ಪ್ರಾಬ್ಲಮ್ಗಳಾಗುತ್ತೆ. ಅಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಮಾತು ನೆನಪಿಟ್ಕೊಳ್ಬೇಕು ಯಾವತ್ತಿದ್ರು ಕೂಡ, ಯಾವುದೇ ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತೀರಾ, ಯಾವುದೋ ಒಂದು ವಿಚಾರದಲ್ಲಿ ವ್ಯಾಪಾರ ಮಾಡ್ತೀರಾ, ಅಲ್ಲಿ ನಿಮಗೆ ಆ ವ್ಯಾಪಾರ ಸರಿಯಾದ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ಗೆ ಬರಬೇಕು ಅಂತಾದರೆ 9 ತಿಂಗಳು ಅಥವಾ 10 ತಿಂಗಳು ಮಿನಿಮಮ್ ಬೇಕೇ ಬೇಕು. 10 ತಿಂಗಳು ಮಿನಿಮಮ್ ನೀವೇನಾದರೂ ಆ ಕೆಲಸವನ್ನು ಮಾಡ್ತಾ ಹೋದ್ರಿ, ಆ ವ್ಯಾಪಾರನ ಮಾಡ್ತಾ ಇದ್ರೆ ಮತ್ತೆ ನಿಮಗೆ ಪರವಾಗಿಲ್ಲ ಅಂತೇಳಿ. ಯಾಕಂದರೆ ಇಂಟರ್ನಲ್ ಆಗಿ ಅದರಲ್ಲಿ ಏನೆಲ್ಲ ಸಮಸ್ಯೆ ಉಂಟು ಅದೆಲ್ಲ
ಮಾಡಿದ್ರು ಅಲ್ಲಿ ವ್ಯಾಪಾರ ಆಗಲ್ಲ ಮತ್ತೆ ಬಿಟ್ಬಿಡು. ಅವರಿಗೆ ಗೊತ್ತೇ ಇಲ್ಲ ಥಿಯರಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಪ್ರಕೃತಿ ಯಾವತ್ತಿದ್ರು ಕೂಡ ಏನು ಮಾಡುತ್ತೆ, ಅವರಿಗೆ ಒಂದು 10 ತಿಂಗಳ ಕಾಲ ಕಾಯ್ಲಿಕ್ಕೆ ಹೇಳ್ತಾ ಉಂಟು. 10 ತಿಂಗಳ ಕಾಲ ಮಾಡಿ ನೋಡಪ್ಪ, ಇಂಟರ್ನಲ್ಲಿ ಏನೆಲ್ಲ ಸಮಸ್ಯೆ ಉಂಟು ಅಲ್ವಾ, ನೀವೊಂದು ಹೋಟೆಲ್ ಓಪನ್ ಮಾಡಿಕೊಂಡಾಗ ಅಲ್ಲಿ ಏನು ರುಚಿ ಏನುಂಟು, ಕೆಲಸದವರು ಹೇಗಿರ್ತಾರೆ, ನಿಮ್ಮ ಕಸ್ಟಮರ್ನ ರೆಸ್ಪಾನ್ಸ್ ಹೇಗಿರ್ತದೆ, ಏನು ಮಾಡಬೇಕು ಏನು, ಅದೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಅಷ್ಟು ಸಮಯ ಹೋಗಬೇಕಾದ, ಆಗ ಇಂಟರ್ನಲ್ಲಿ ಎಲ್ಲವನ್ನು ಸರಿ ಮಾಡಿಕೊಂಡಾಗ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಅಷ್ಟು ಸಮಯ ಕೊಡಲೇಬೇಕಾಗುತ್ತೆ, ಸುಮ್ಮನೆ ಖಂಡಿತ ಆಗೋದೇ ಇಲ್ಲ ಅಂತ ಹೇಳ್ತೇನೆ. ವ್ಯಾಪಾರ ಮಾಡೋರು ಈ ಮಾತನ್ನು ಯಾವತ್ತು ನೆನ್ಪಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ 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 ಓಕೆ. ಸೊ ಬುಧ ಅಂದರೆ ಏನಾಗುತ್ತೆ, ಬುಧ ಅಂದರೆ ಹಸಿರು ಬಣ್ಣ. ಓಕೆ, ಬುಧ ಅಂದರೆ ಗಿಡಗಳು. ನಿಮ್ಮ ಮನೆಯಲ್ಲಿರುವಂತಹ ಸಣ್ಣ ಮಗು ಉಂಟಲ್ಲ, ಯಾವುದು ನಿಮ್ಮ ಹೆಣ್ಣು ಮಗು, ಅದು ಬುಧ. ಓಕೆನಾ, ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ ಅಂದಾಗ ಒಂದು ಹೆಣ್ಣು ಮಗು ನಿಮ್ಮ ಪಾಲಿಗೆ ಬರ್ಬೋದು. ಬುಧ ಚೆನ್ನಾಗಿಲ್ಲ ಅಂದಾಗ ಕೂಡ ಹೆಣ್ಣು ಮಗು ಬರುತ್ತೆ, ನಿಮಗೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ನೀವು ಆ ಮಗುವಿನ ಸೇವೆಯನ್ನು ಮಾಡಬೇಕಾಗ ಬುಧನಿಂದ ಬರತಕ್ಕಂತಹ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ತೀರಾ ಎಲ್ಲ ರೀತಿಯಲ್ಲಿ ಕೂಡ. ಆಗ ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಹೆಣ್ಣು ಮಗು ಉಂಟು, ಡೆಫಿನೆಟಾಗಿ ಅವರಿಗೆ ಬುಧ ಎಲ್ಲೋ ಒಂದು ಕಡೆ ತೊಂದರೆ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತ ಇಂಡಿಕೇಶನ್. ಯಾರಿಗೆಲ್ಲ ಗಂಡು ಮಗು ಇದ್ದಾನೆ ಅಲ್ಲಿ ಗುರು ತೊಂದರೆ ಕೊಡ್ತಾ ಇದ್ದಾನೆ, ಯಾರಿಗೆಲ್ಲ ಹೆಣ್ಣು ಮಗು ಉಂಟು ಬುಧ ತೊಂದರೆ ಕೊಡ್ತಾ ಇದ್ದಾನೆ. ಯಾಕಂದರೆ ಬುಧನನ್ನ ಬುಧನಿಗೆ ಸಂಬಂಧಪಟ್ಟಂತೆ ಹೆಣ್ಣು ಮಗಳು ಬಂದಾಗ ಆ ಹೆಣ್ಣು ಮಗಳನ್ನು ಪ್ರೀತಿಸ್ತೀರಾ, ಸೇವೆ ಮಾಡ್ತೀರಾ, ಅದಕ್ಕೆ ಬೇಕಾದಂಥ ಇಚ್ಛೆಗಳನ್ನು ಪೂರೈಸ್ತೀರಾ, ಆಗ ನಿಮ್ಮ ಜಾತಕದಲ್ಲಿರೋ ಬುಧ ಏನಾಗ್ತಾನೆ, ಸ್ಯಾಟಿಸ್ಫೈಡ್ ಆಗ್ತಾನೆ, ಅವನಿಗೆ ಯಾವುದೇ ಸಮಸ್ಯೆ ಇಲ್ಲ. ಅದೇ ರೀತಿ ಗುರು, ಗುರು ಕೆಟ್ಟೋದಾಗ ಏನಾಗುತ್ತೆ, ನಿಮಗೆ ಗಂಡು ಮಕ್ಕಳಾಗ್ತಾರೆ. ಗಂಡು ಮಕ್ಕಳಾದಾಗ ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು ನೀವು. ಅನಂತರ ಕೇತು ಕೆಟ್ಟೋದಾಗ ಕೂಡ ಗಂಡು ಮಕ್ಕಳಾಗ್ತವೆ, ಗಂಡು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನೀವು. ಗಂಡು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡಾಗ ನಿಮ್ಮ ಜಾತಕದ ಗುರು ಮತ್ತು ಕೇತು ಇಬ್ಬರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ, ಬಹಳ ಒಳ್ಳೆ ಫೇವರೇಬಲ್ ಆದ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಬುಧ ಯಾವಾಗ ಕೆಲವರಿಗೆ ಏನಾಗುತ್ತೆ, ಬುಧನಿಗೆ ಸಂಬಂಧಪಟ್ಟಂತೆ ಒಂದು ಹೆಣ್ಣು ಮಗು ಆಯಿತು, ಕೂಡಲೇ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಯಿತು, ಅವರಿಗೆ ಎಲ್ಲ ರೀತಿಗಳು ಪ್ರಾಸ್ಪರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ರೀತಿಯಾಗಿ ಕೂಡ ವರ್ಕ್ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ, ಗಂಡು ಮಗು ಆಯಿತು, ಗಂಡು ಮಗು ಆದ ತಕ್ಷಣ ಏನಾಗುತ್ತೆ, ಅವರ ಜಾತಕದಲ್ಲಿರೋ ಗುರುವಿನ ದೋಷ ಹೊರಟೋಯ್ತು. ಈಗ ಗುರುವಿನ ದೋಷ ಹೊರಟೋಯ್ತು, ಅವರಿಗೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ವಾ. ಸ್ಟೆಪ್ ಬೈ ಸ್ಟೆಪ್ ಏನೇನೋ ಮಾಡ್ಕೊಳ್ತಾ ಉಚ್ಚ ಸ್ಥಿತಿಗೆ ಅವ್ರು ಹೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ನೀವು ಆ ರೀತಿಯಾಗಿ ಅಲ್ಲಿ ಪ್ರಿಪೇರ್ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು, ರೈಟ್ ತಾನೇ? ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊ. ಅದಕ್ಕೋಸ್ಕರ ಯಾವುದೇ ಒಂದು ವ್ಯಾಪಾರವನ್ನು ಆರಂಭ ಮಾಡಿದರೆ 9 ತಿಂಗಳ ಕಾಲ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ, 9 ರಿಂದ 10 ತಿಂಗಳ ಕಾಲ ಖಂಡಿತವಾಗಿ ನಿಮಗೆ ವ್ಯಾಪಾರ ಮುಂದುವರಳಿಕ್ಕೆ ಬಿಡುವುದಿಲ್ಲ. ಬಹಳ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ, ಬಹಳ ತೊಂದರೆಗಳನ್ನು ಅನುಭವಿಸ್ತೀರಾ, ಬಹಳ ಇರಿಟೇಟ್ ಆಗುವಂಥ ಸಾಧ್ಯತೆಗಳುಂಟು. ಇಂಟರ್ನಲ್ ಆಗಿ ಎಲ್ಲವನ್ನು ಕೂಡ ಸರಿ ಮಾಡಿಕೊಂಡಾಗ ನಿಮ್ಮ ಬಿಸ್ನೆಸ್ ಏನು ಅದು ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೋ ಡೌಟ್ ಅಂತ ಹೇಳ್ತೇನೆ. ಅದೇ ರೀತಿ ಸಣ್ಣ ಮಕ್ಕಳನ್ನು ಪ್ರೀತಿಸೋದು, ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳನ್ನು ಪ್ರೀತಿಸೋದು, ಅವರಿಗೆ ಚಾಕ್ಲೇಟ್ಗಳನ್ನು ತಂದುಕೊಡೋದು, ಅವರನ್ನು ಖುಷಿಯಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡೋದು, ಮಗಳಿದ್ರೆ ಮಗಳ ಎಲ್ಲ ಇಚ್ಛೆಗಳನ್ನು ಪೂರೈಸೋದು, ಆಗ ಕೂಡ ನಿಮ್ಮ ಬಿಸ್ನೆಸ್ನಲ್ಲಿ ಸ್ಟಾರ್ಟ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಅದರ ಜೊತೆಗೆ ನಿಮ್ಮ ಕಮ್ಯುನಿಕೇಷನನ್ನು, ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳೋದು ಚೆನ್ನಾಗಿರಬೇಕಾಗುತ್ತೆ, ಅದನ್ನು ಚೆನ್ನಾಗಿಟ್ಕೊಂಡು ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಒಟ್ಟಾರೆ ಬುಧ ಚೆನ್ನಾಗಿರಬೇಕಪ್ಪ, ರೈಟ್ ತಾನೆ? ಬುಧ ಚೆನ್ನಾಗಿದ್ದಾಗ ಬುಧ ಬಂದು ವಾಣಿಕಾರಕ, ಎರಡನೇ ಮನೆ ಕಾರಕತ್ವ ಆತನಿಗೆ ಕೊಟ್ಟಿದ್ದಾರೆ. ಎರಡನೇ ಮನೆ ಕಾರಕ ಆ್ಯಕ್ಚುಲಿ ಗುರುವಿಗೆ ಇರುವಂಥದ್ದು, ಬಟ್ ವಾಣಿಕಾರಕ ಆಗಿರೋದ್ರಿಂದ ಆತ ಎರಡನೇ ಮನೆಯಲ್ಲಿ ಕೂಡ ಕೆಲಸ ಮಾಡ್ತಾನೆ. ಆತನಿಗೆ ಎರಡು ರಾಶಿಗಳನ್ನು ಕೊಟ್ಟಿದ್ದಾರೆ, ಒಂದು ರಾಶಿ ಮಿಥುನ ರಾಶಿ, ಓಕೆ, ಇನ್ನೊಂದು ರಾಶಿ ಕನ್ಯಾ ರಾಶಿ. ಮಿಥುನ ರಾಶಿಯಲ್ಲಿ ಆತ ಏನು ಮಾಡ್ತಾನೆ, ಆತ ಆಟ ಆಡ್ತಾನೆ ವಿಶೇಷ ರೀತಿಯಲ್ಲಿ, ಎಂದ ಪ್ಲೇ ಗ್ರೌಂಡ್ ಅದು ಮಿಥುನ ರಾಶಿ ಅಂದರೆ, ರೈಟ್ ತಾನೇ? ಪ್ಲೇ ಗ್ರೌಂಡ್ ಪರಾಕ್ರಮದ ರಾಶಿ ಹೌದು, ಬಟ್ ಅದು ಪ್ಲೇ ಗ್ರೌಂಡ್ ಕೂಡ ಹೌದು. ಅದೇ ರೀತಿ ಆರನೇ ಮನೆ ಬಂದಾಗ ಅಲ್ಲಿ ಲೆಕ್ಕಾಚಾರಗಳನ್ನು ತೋರಿಸ್ತಾನೆ, ವಿಶೇಷ ರೀತಿಯ ಲೆಕ್ಕಾಚಾರಗಳು, ಎಲ್ಲ ಲೆಕ್ಕಾಚಾರಗಳು, ಒಂದೊಂದು ಪೈಸೆಗೂ ಲೆಕ್ಕಾಚಾರ ಇರ್ತದೆ ಅಲ್ವಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಬುಧ ಮೂರನೇ ಮನೆಯಲ್ಲಿದ್ದಾಗ ಆಟ ಆಡೋದೇ ಜಾಸ್ತಿ ಆಯಿತು, ಬುಧ ಆರನೇ ಮನೆಯಲ್ಲಿದ್ದಾಗ ಲೆಕ್ಕಾಚಾರಗಳೇ ಜಾಸ್ತಿ ಆಯಿತು, ಅದೇ ಬುಧ 12ನೇ ಮನೆಗೆ ಹೋದಾಗ ನೀ ಚೆನ್ನಾಗಿ ಬಿಡ್ತಾನೆ, ನೀಚ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಅಲ್ಲಿ ಯಾವುದೇ ಲೆಕ್ಕಾಚಾರಗಳು ನಡೆಯುವುದಿಲ್ಲ, ಅಲ್ಲಿ ಬರೀ ನಂಬಿಕೆಯಿಂದಲೇ ಹೋಗಬೇಕಾದ ಅನಿವಾರ್ಯತೆ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತಪ್ಪ. ಓಕೆನಾ? ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳು ಬಹಳಷ್ಟಿವೆ ಮಾತಾಡಲಿಕ್ಕೆ, ಖಂಡಿತ ಮಾತಾಡ್ತೇನೆ. ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.